ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಆಗಸ್ಟ್ ತಿಂಗಳ 19 ತಾರೀಕು, ಇಂದು ವಾಸರ, ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷದ ಹುಣ್ಣಿಮೆಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 12:29 ಇರಲಿದೆ. ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಇದು ಬೆಳಿಗ್ಗೆ 8:52 ಇರಲಿದೆ. ನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭದ್ರ ಅಥವಾ ವಿಷ್ಟಿ. ಇದು ಈ ದಿನ ಮಧ್ಯಾಹ್ನ 1:34 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಶೋಭನೆ ಯೋಗ. ಇದು ಈ ದಿನ ರಾತ್ರಿ 12:46 ಇರಲಿದೆ. ನಂತರ ಅತಿಗಂಡ ಯೋಗ ಆರಂಭ ಆಗುತ್ತೆ. ಈ ದಿಕ್ಷೂಲೆ ಪೂರ್ವ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಸಿಂಹ, ಚಂದ್ರ ಇರುವಂತಹ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:45 ಬೆಳಿಗ್ಗೆ 9:19. ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:00 ಮಧ್ಯಾಹ್ನ 3:34. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:53 ಮಧ್ಯಾಹ್ನ 12:27 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:50 ಮಧ್ಯಾಹ್ನ 1:42. ಇನ್ನು ಅಪರಾಹ್ನ 3:27 ಅಪರಾಹ್ನ 4:19 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:50 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 8:23 ರಾತ್ರಿ 9:49 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃಕಾಲ 6:06 ಸೂರ್ಯಾಸ್ತ, ಸಂಜೆ 6:41. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಪ್ರಯಾಣಕ್ಕೆ, ಮನಸ್ಸಿಗೆ, ಯಶಸ್ಸಿಗೆ, ಕಲ್ಪನೆಗೆ ಕಾರಕನಾಗಿರುವಂಥವನು. ಅದರಲ್ಲೂ ಮನಸ್ಸಿನ ಚಂಚಲತೆಗೂ ಕೂಡ ಚಂದ್ರ ಕಾರಕ. ಹಾಗಾಗಿನೇ ಚಂದ್ರನನ್ನು ಮನಃಕಾರಕ ಅಂತ ಹೇಳಿ ಕರೆಯುವಂಥದ್ದು. ಏಕೆಂದರೆ ಈ ದಿನದ ಮನಸ್ಸು ಒಂದೇ ರೀತಿಯಲ್ಲಿ ಇರಲ್ಲ, ಸ್ವಲ್ಪ ಏರಿಳಿತಗಳಿಂದ ಕೂಡಿರುವಂಥದ್ದು. ಇದು ಚಂದ್ರನ ಒಂದು ಪ್ರಭಾವದಿಂದ ಆಗುವಂಥದ್ದು. ಹಾಗಾಗಿ ಈ ದಿನ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಾಗಲಿ, ಪ್ರಯಾಣವನ್ನು ಮಾಡುವಂತಹ ಸಂದರ್ಭದಲ್ಲಾಗಲಿ ಸ್ವಲ್ಪ ಏಕಾಗ್ರತೆಯನ್ನು ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ.
ಹಾಗೆ ಮನಸ್ಸು ಮಾಡಿದ್ರೆ ಈ ದಿನ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಏಕೆಂದರೆ ಚಂದ್ರ ನಿಮಗೆ ಉತ್ತಮ ಬಲವನ್ನು ತಂದುಕೊಡುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಹಾಗೆ ಈ ದಿನದಲ್ಲಿ ಸಂಚಾರಕ್ಕೆ, ಪ್ರಯಾಣಕ್ಕೆ, ಯಾವುದೇ ಒಂದು ಉದ್ದೇಶಿತ ಕಾರ್ಯಕ್ಕೆ ಹೋಗುವಂಥ ವಿಚಾರಗಳಾಗಲಿ, ಅಥವಾ ನಿಮ್ಮ ಉದ್ಯೋಗ ಇರ್ಬೋದು, ಅಥವಾ ವ್ಯಾಪಾರ ಇರ್ಬೋದು, ಅಥವಾ ಯಾವುದೇ ಚಟುವಟಿಕೆಗಳಿರ್ಬೋದು, ಇದಕ್ಕೆ ಈ ದಿನ ನೀವು ಮಾಡುವಂಥ ಪ್ರಯಾಣ ಏನಿದೆ ಅದು ನಿಮಗೆ ಶುಭವನ್ನು, ಲಾಭವನ್ನು ಕೂಡ ತಂದುಕೊಡುತ್ತೆ. ಆದರೆ ಈ ಸರಿಯಾದ ಸಮಯದಲ್ಲಿ ನೀವು ಪ್ರಯಾಣವನ್ನು ಆರಂಭ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಇರುವಂಥ ಗುರು ಹೋರದ ಸಮಯ, ಇದು ಈ ದಿನ ಬೆಳಿಗ್ಗೆ 8:12 ಬೆಳಿಗ್ಗೆ 9:15 ಇನ್ನು ಅಪರಾಹ್ನ 3:33 ಅಪರಾಹ್ನ 4:36 ಹಾಗೆ ರಾತ್ರಿ 10:30 ರಾತ್ರಿ 11:27 ಗುರು ಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂತಹ ಶನಿ ಹೋರ ಸ್ವಲ್ಪ ಅನಾನುಕೂಲಕರವಾಗಿರುವಂಥದ್ದು, ಅನ್ಫೇವರಬಲ್ ಆಗಿದೆ. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಏಕೆಂದರೆ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕಲ್ಲ, ಕೆಲಸಗಳು ನಿಧಾನ ಆಗುತ್ತೆ, ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಆದ್ದರಿಂದಲೇ ಶನಿ ಹೋರಾದಲ್ಲಿ ಯಾವುದೇ ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಡಿ. ಇದು ಈ ದಿನ ಬೆಳಿಗ್ಗೆ 7:09 ಬೆಳಿಗ್ಗೆ 8:12 ಇನ್ನು ಮಧ್ಯಾಹ್ನ 2:30 ಮಧ್ಯಾಹ್ನ 3:33 ಹಾಗೆ ರಾತ್ರಿ 9:33 ರಾತ್ರಿ 10:30 ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದು ಕೂಡ ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿರಲಿ, ಭೂಮಿಯನ್ನು, ಮನೆಯನ್ನು, ಸೈಟನ್ನು, ಜಮೀನನ್ನು ಖರೀದಿ ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು, ಅಥವಾ ಮಾರ್ಟ್ಗೇಜ್ ಮಾಡಿಕೊಳ್ಳುವಂಥದ್ದು, ಬಾಡಿಗೆಗೆ ಪಡ್ಕೊಳ್ಳುವಂಥ ವಿಚಾರ, ಈ ಚಟುವಟಿಕೆಗಳೇನಿದೆ ಈ ಭೂಮಿಗೆ ಅಥವಾ ಕಟ್ಟಡಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಆದಷ್ಟು ಕುಜ ಹೋರಾದಲ್ಲಿ ಮಾಡಬೇಡಿ. ಅಷ್ಟು ಒಳ್ಳೆಯ ಫಲಿತಾಂಶ ಸಿಕ್ಕಲ್ಲ. ಇನ್ನು ಜಮೀನಿಗೆ ಸಂಬಂಧಪಟ್ಟಂತಹ ಯಾವುದೇ ತಂಟೆ ತಕರಾರುಗಳಿದ್ರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಈ ದಿನ ಇರುವಂಥ ಕುಜ ಹೋರಾದಲ್ಲಿ ಮಾಡಬೇಡಿ. ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 9:15 ಬೆಳಿಗ್ಗೆ 10:18 ಇನ್ನು ಅಪರಾಹ್ನ 4:36 ಅಪರಾಹ್ನ 5:39 ಹಾಗೆ ರಾತ್ರಿ 11:27 ರಾತ್ರಿ 12:24 ಕುಜ ಹೊರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಆದರೆ ಈ ದಿನ ಇರುವಂತಹ ಚಂದ್ರ ಹೊರ ಚೆನ್ನಾಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ಉತ್ತಮವಾದಂತಹ ಸಮಯ ಇದೆ. ಹಾಗಾಗಿ ಚಂದ್ರ ಹೊರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 6:11 ಬೆಳಿಗ್ಗೆ 7:13 ಇನ್ನು ಮಧ್ಯಾಹ್ನ 1:25 ಮಧ್ಯಾಹ್ನ 2:26 ಹಾಗೆ ರಾತ್ರಿ 8:30 ರಾತ್ರಿ 9:28 ಚಂದ್ರ ಹೊರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಪ್ರತಿನಿತ್ಯ ಒಳ್ಳೆಯ ಸಮಯ ಯಾವುದು, ಆ ದಿನದ ತಿಥಿ ಯಾವುದು, ವಾರ ಯಾವುದು, ನಕ್ಷತ್ರ ಯಾವುದು, ಯೋಗ ಯಾವುದು, ಕರಣ ಯಾವುದು ಅನ್ನುವಂಥ ಪಂಚ ಅಂಗಗಳ ಬಗ್ಗೆ ನೀವು ತಿಳ್ಕೊಂಡು ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಬೇಕು. ನಿಮ್ಮ ಪ್ರಯಾಣವನ್ನು ಕೂಡ ಈ ಒಂದು ಹಿನ್ನೆಲೆಯಲ್ಲೇ ಪ್ರಾರಂಭ ಮಾಡಬೇಕಾಗತ್ತೆ. ಆಗ ಮಾತ್ರ ನಿಮ್ಮ ಪ್ರಯತ್ನ ತುಂಬ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶವನ್ನು ಇದರಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಮ್ಮ ಹಿರಿಯರು, ಪಂಚಾಂಗಕರ್ತರು, ಜ್ಯೋತಿಷ್ಯ ಶಾಸ್ತ್ರಜ್ಞರು ತಿಳಿಸಿರುವಂತಹ ಈ ಶುಭ ಮುಹೂರ್ತಗಳ ಬಗ್ಗೆ, ಒಳ್ಳೆಯ ಹೊರಗಳ ಬಗ್ಗೆ ನೀವು ಅಧ್ಯಯನ ಮಾಡಿಕೊಂಡು, ಅಂದರೆ ಅದನ್ನು ತಿಳ್ಕೊಂಡು ನಿಮ್ಮ ದೈನಂದಿನ ಕಾರ್ಯಗಳನ್ನು ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗೆ ಈ ದಿನ ವಿಶೇಷವಾಗಿ ಹುಣ್ಣಿಮೆ ಇರುವಂತಹ ದಿನ. ಈ ದಿನದ ಹುಣ್ಣಿಮೆಯನ್ನು ನೂಲು ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ಹಾಗೆ ಈ ದಿನ ಉಪಕರ್ಮ ಇದೆ. ಋಗ್ವೇದ, ಯಜುರ್ವೇದ ಉಪಕರ್ಮ ಈ ದಿನ ಇರುವಂಥದ್ದು. ಹಾಗೆ ಈ ದಿನ ಸಂಸ್ಕೃತ ದಿನವನ್ನು ಆಚರಣೆ ಮಾಡುವಂಥದ್ದು ಇದೆ. ಹಾಗಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಸಂಸ್ಕೃತಕ್ಕೆ ವಿಶೇಷವಾದಂತಹ ಒಂದು ಸ್ಥಾನಮಾನ ಇದೆ. ಅದೇ ಎಲ್ಲ ಭಾಷೆಗಳ ಮೂಲವಾಗಿರುವಂಥದ್ದು, ಎಲ್ಲ ಭಾಷೆಗಳ ತಾಯಿ ಸಂಸ್ಕೃತ ನಮಗೆ. ಅದಕ್ಕಾಗಿಯೇ
ಈ ಸಂಸ್ಕೃತದ ಉಗಮದ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಬೇಕು. ಹಾಗೆ ಹಿಂದಿನ ವೇದ ಉಪನಿಷತ್ತುಗಳಾಗಲಿ ರಾಮಾಯಣ ಮಹಾಭಾರತದಂಥ ಕಾವ್ಯಗಳಾಗಲಿ ಸಂಸ್ಕೃತದಲ್ಲೇ ಇರುವಂಥದ್ದು. ಹಾಗಾಗಿ ಈ ಸಂಸ್ಕೃತದ ವಿದ್ವತ್ತು ಯಾರಿಗಿದೆ ಅಂಥವರು ಹಿಂದಿನ ಸಾಹಿತಿಗಳಿರ್ಬೋದು, ಕವಿಗಳಿರ್ಬೋದು, ಋಷಿವರ್ಯರಿರ್ಬೋದು, ಇವರ ಸಾಧನೆಯನ್ನು ನೇರವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅಂಥ ಒಂದು ವಿಶೇಷವಾದಂತಹ ದಿನ ಈ ದಿನದಲ್ಲಿ ಸಂಸ್ಕೃತ ದಿನಾಚರಣೆ ಆಗುವಂಥದ್ದು. ಹಾಗೆ ಈ ದಿನ ರಕ್ಷಾಬಂಧನ ಕೂಡ ಇರುವಂಥದ್ದು. ಅಣ್ಣ ತಂಗಿಯರ ವಿಶೇಷ ಗೌರವ ಪರಸ್ಪರ ಸಂದಾಯವಾಗುವಂತಹ ಸಂದರ್ಭ ಈ ರಕ್ಷಾಬಂಧನ ಇರುವಂಥದ್ದು. ಹಾಗೆ ಈ ದಿನ ಅಮೃತ ಸಿದ್ಧಿ ಯೋಗ ಇದೆ. ಏಕೆಂದರೆ ಈ ದಿನದಲ್ಲಿ ಶ್ರವಣ ನಕ್ಷತ್ರ ಇದೆ, ಸೋಮವಾರದ ದಿನ ಇರುವಂಥದ್ದು. ಈ ಶ್ರವಣ ನಕ್ಷತ್ರ ಮತ್ತು ಸೋಮವಾರ ಜೊತೆಯಲ್ಲಿದ್ದರೆ ಆ ಒಂದು ಸಂದರ್ಭದಲ್ಲಿ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಳ್ಳುತ್ತೆ. ಹಾಗಾಗಿ ಈ ದಿನ ಬೆಳಿಗ್ಗೆ 6:11 ಬೆಳಿಗ್ಗೆ 10:14 ಸರ್ವಾರ್ಥ ಸಿದ್ಧಿ ಯೋಗ ಇದೆ. ಇದನ್ನು ನೀವು ಅನುಸರಣೆ ಮಾಡಬಹುದು. ಬಹಳ ಅಪರೂಪಕ್ಕೆ ಬರುವಂತಹ ಯೋಗ ಇದು. ಅದರಲ್ಲೂ ನೀವು ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಹಾಗೆ ಯಾವುದೇ ಹಣಕಾಸಿನ ಚಟುವಟಿಕೆಗಳಿರಲಿ, ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡಬೇಕು ಅನ್ನುವಂಥವರು ಬಹಳ ವಿಶೇಷವಾಗಿ ಈ ದಿನ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳೋದ್ರಿಂದ ಹೆಚ್ಚಿನ ಫಲ ಸಿಕ್ಕತ್ತೆ. ಕೆಲವರು ಹೊಸದಾಗಿ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡ್ಬೋದು, ಕೆಲವರು ಈ ಶ್ರಾವಣ ಮಾಸದೊಳಗೆ ಆರಂಭ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡಿರ್ಬೋದು. ನಿಮಗೆಲ್ಲರಿಗೂ ಕೂಡ ನಿಮ್ಮ ಅದೃಷ್ಟದಂತೆ ಹಾಗೆ ನಿಮ್ಮ ಶ್ರಮಕ್ಕೆ ಅನುಗುಣವಾದಂತಹ ಫಲವನ್ನು ಸ್ವಾಮಿ ನಿಮಗೆ ಕರುಣಿಸ್ತಾನೆ. ಹಾಗಾಗಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗತ್ತೆ ಅಂತ ಹೇಳ್ತಾ, ಇನ್ನು ಈ ದಿನದ ಮಳೆಯ ವಿಚಾರವನ್ನು ನೋಡೋದಾದರೆ ಇಲ್ಲಿ ಮಖಾ ಮಳೆ ಈಗಾಗಲೇ ಆರಂಭ ಆಗಿದೆ. 1ನೇ ಪಾದ ಈ ದಿನ ಮುಕ್ತಾಯವಾಗುತ್ತೆ. ಇನ್ನು ನಾಳೆಯಿಂದ ಅಂದರೆ ಮಂಗಳವಾರದಿಂದ ಮಖಾ ಮಳೆ 2ನೇ ಪಾದ ಆರಂಭ ಆಗ್ತಾ ಇದೆ. ಹಾಗಾಗಿ ಕೃಷಿ ಚಟುವಟಿಕೆಗಳು ಬಿರುಸಿನಿಂದ ನಡೀತಾ ಇರುವಂತಹ ಸಂದರ್ಭ. ಅಲ್ಲಲ್ಲಿ ಈ ಒಂದು ವಿಶೇಷ ಸನ್ನಿವೇಶವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗೆ ನಮ್ಮ ರೈತಾಪಿ ವರ್ಗದವರಿಗೆ ಈ ಶುಭ ಸಂದರ್ಭದಲ್ಲಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗಲಿ ಅಂತ ಹೇಳಿ ಹಾರೈಸ್ತಾ, ಇನ್ನು ಬಹಳ ದಿನಗಳಿಂದ ನಮ್ಮ ಬಂಧುಗಳು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ಈಗಾಗಲೇ ತಾವು ತಮ್ಮ ಕೈಲಾದಂತಹ ಗುರು ಕಾಣಿಕೆಯನ್ನು ಕೊಟ್ಟು ಕೂಡ ಪ್ರಶ್ನೆಗಳನ್ನು ಕೇಳಿದ್ದೀರಿ. ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗಾಗಲೇ ಹೇಳಿದೆ. ಅದರ ಬಗ್ಗೆ ವಿವರಣೆಯನ್ನು ಕೂಡ ಸಾಧ್ಯವಾದಷ್ಟು ಕೊಡ್ತಾ ಬಂದಿದ್ದೇವೆ. ಆದರೆ ಇನ್ನೂ ಒಂದು 7-8 ವಿಚಾರಗಳಲ್ಲಿ ನಮ್ಮ ಬಂಧುಗಳಿಗೆ ಪ್ರಶ್ನೆಗೆ ಉತ್ತರವನ್ನು ತಿಳಿಸಬೇಕಾಗಿದೆ. ಹಾಗಾಗಿ ಇವತ್ತು ನಾಳೆ ಏನಾದರೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ನೀವು ಒಂದು ರಿಮೈಂಡರನ್ನು ಕಳಿಸಿ, ರಿಮೈಂಡ್ ಮಾಡಿ ಹೇಳಿ ಉತ್ತರ ಬಂದಿಲ್ಲ ಅಂತ ಹೇಳಿ. ಖಂಡಿತ ಆ ಒಂದು ಪ್ರಯತ್ನವನ್ನು ಮಾಡಿ ಮುಂದುವರಿಸ್ತೇವೆ. ಇನ್ನು ಕೆಲವರು ಪೂರ್ಣವಾದಂತಹ ಜಾತಕವನ್ನು ಬರೀಲಿಕ್ಕೆ ಹೇಳಿದ್ದೀರಿ. ಜಾತಕ ಬರವಣಿಗೆ ಆರಂಭ ಆಗಿದೆ. ಇನ್ನು ಏನಾದರೂ ನಿಮ್ಮಿಂದ ಕೆಲವು ಮಾಹಿತಿಗಳು ಬೇಕಾದರೆ ನೇರವಾಗಿ ನಾವೇ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ ದೂರವಾಣಿ ಮೂಲಕ. ಹಾಗಾಗಿ ನಿಮ್ಮಲ್ಲಿರುವಂತಹ ಕೆಲವು ಇನ್ಫಾರ್ಮೇಶನನ್ನು ಕೊಡಿ ಅಂತ ಹೇಳ್ತಾ, ಇನ್ನು ಈಗಾಗಲೇ ನಾವು ಸಾಕಷ್ಟು ಸಮಸ್ಯೆಗಳ ಬಗ್ಗೆ, ಹಾಗೆ ಕೌಟುಂಬಿಕವಾಗಿ, ವ್ಯಾವಹಾರಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಕೆಲವೊಂದು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೀರಿ. ನೋವಿದೆ, ದುಃಖ ಇದೆ. ಹಾಗಾಗಿ ನಿಮ್ಮ ದುಃಖವನ್ನು ಕೂಡ ನಮ್ಮಲ್ಲಿ ತೋರ್ಪಡಿಸ್ಕೊಂಡಿದ್ದೀರಿ. ಆದರೆ ನೀವು ಹೇಳುವಂತಹ ವಿಚಾರಗಳು, ನೀವು ತಿಳಿಸುವಂತಹ ಮಾಹಿತಿಗಳು ಗೌಪ್ಯವಾಗಿ ಇರುತ್ತೆ. ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಈ ವಿಚಾರಗಳು ಗೊತ್ತಾಗಲ್ಲ. ಆ ಒಂದು ಭರವಸೆಯನ್ನು ನಿಮಗೆ ನೀಡ್ತಾ ನಿಮ್ಮ ಸಮಸ್ಯೆಯ ಪರಿಹಾರಕ್ಕೆ ಕೆಲವು ಪರಿಹಾರ ಕ್ರಮಗಳನ್ನು ಕೂಡ ನಾವು ತಿಳಿಸ್ತಾ ಇದ್ದೇವೆ. ಕೆಲವು ಪರಿಹಾರಗಳನ್ನು ಬಹಳ ಬೇಗ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಏಕೆಂದರೆ ಅಂತಹ ಪರಿಹಾರಗಳು ತುಂಬ ಸರಳವಾಗಿರುವಂಥದ್ದು, ಅದು ನಮ್ಮ ಒಂದು ಸಮ್ಮುಖದಲ್ಲೇ ನಡೆಯುವಂಥದ್ದು. ಆದರೆ ಕೆಲವೊಂದನ್ನು ನಾವು ಆಚಾರ್ಯರ ಮುಖೇನೇ ಮಾಡಿಸ್ಬೇಕಾಗತ್ತೆ. ಯಾರು ಅಂಥ ವಿಚಾರಗಳಲ್ಲಿ ವಿದ್ವತ್ತನ್ನು ಪಡ್ಕೊಂಡಿದ್ದಾರೆ ಅಂಥವರಿಂದಲೇ ಪರಿಹಾರವನ್ನು ಮಾಡಿಸ್ಬೇಕು. ಇದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಹಾಗೆ ಕೆಲವರಿಗೆ ಮಂತ್ರ ಉಪದೇಶವನ್ನು ಮಾಡಿದೆ, ಕೆಲವರಿಗೆ ಮಂತ್ರ ಉಪದೇಶ ಮಾಡಬೇಕಾಗಿದೆ. ಆದರೆ ಯಾವುದೇ ಮಂತ್ರವನ್ನು ನೀವು ಗುರುವಿನ ಉಪದೇಶ ಇಲ್ಲದೆ ತಿಳ್ಕೊಳ್ಬಾರ್ದು ಅಥವಾ ಅದನ್ನು ಬಯಾಟ್ ಮಾಡಬಾರ್ದು. ಒಂದು ದಿನವಾದರೂ ಕೂಡ, ಒಂದು ಸಮಯದಲ್ಲಾದರೂ ಕೂಡ ಗುರುವಿನಿಂದ ಉಪದೇಶ ಆಗಿರಲೇಬೇಕು ಅನ್ನುವಂಥದ್ದು ಕೂಡ ಇದೆ. ಏಕೆಂದರೆ ನಮ್ಮ ಧರ್ಮಶಾಸ್ತ್ರಗಳು ಹೇಳುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ, ಗುರುವಿನ ಉಪದೇಶ ಇಲ್ಲದೆ ಪಡ್ಕೊಳ್ಳುವಂತಹ ಯಾವುದೇ ವಿದ್ಯೆ ಅದು ಪ್ರಯೋಜನಕ್ಕೆ ಬರಲ್ಲ, ಬದಲಿಗೆ ಹಾನಿ ಉಂಟಾಗ್ತಾ ಇರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಗುರು ಮುಖೇನ ಈ ಮಂತ್ರವನ್ನು ಅಥವಾ ತಂತ್ರವನ್ನು ಕಲ್ತುಕೊಂಡು ಅದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ.
ಮಂತ್ರಗಳನ್ನು ಹೇಳಿಕೊಡುವಾಗ ಎರಡು ಅಂಶಗಳನ್ನು ಗಮನಿಸಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ಗಾಯತ್ರಿ ಮಂತ್ರವನ್ನು ತಂದೆಯೇ ಮಗನಿಗೆ ಉಪದೇಶ ಮಾಡಬೇಕು, ಬೇರೆಯವರು ಮಾಡೋ ಹಾಗಿಲ್ಲ. ಆದರೆ ಬೇರೆ ಮಂತ್ರಗಳನ್ನು ಗುರುಗಳೇ ಉಪದೇಶ ಮಾಡಬೇಕು, ಅದನ್ನು ಕೂಡ ಬೇರೆಯವರು ಮಾಡೋ ಹಾಗಿಲ್ಲ. ಹಾಗಾಗಿ ಉಳಿದಂತಹ ಮಂತ್ರಗಳನ್ನು ಕ್ರಮಬದ್ಧವಾಗಿ ಹೇಳಿಕೊಟ್ಟಂತಹ ಗುರುಗಳನ್ನು ಸ್ಮರಣೆ ಮಾಡ್ತಾ ನೀವು ಆ ಮಂತ್ರವನ್ನು ನಿಮ್ಮ ಉಪಯೋಗಕ್ಕೆ ಬಳಸ್ಕೊಳ್ಬಹುದು. ಹಾಗೆ ಕೆಲವರು ಈ ಮಂತ್ರಗಳನ್ನು ನಿರೀಕ್ಷಿತ ರೀತಿಯಲ್ಲೇ ಹೇಳುವಂಥವರು ಇದ್ದಾರೆ. ಕೆಲವರು ಗುರುಮುಖೇನ ಬಂದಂತಹ ಈ ಮಂತ್ರಗಳೇನಿದೆ ಅದು ಕ್ರಮಬದ್ಧವಾಗಿ ಹೇಳಿಕೊಳ್ಳುವಂಥದ್ದು ಇದೆ. ಹಾಗೆ ಒಂದೊಂದು ಪದ್ಧತಿಯಲ್ಲಿ ಒಂದೊಂದು ರೀತಿಯಲ್ಲಿ ಮಂತ್ರೋಚ್ಚಾರಣೆ ಅನ್ನುವಂಥದ್ದು ಇರುತ್ತೆ. ಹಾಗೆ ಕೆಲವರು ತಾವೇ ಪುಸ್ತಕಗಳನ್ನು ಓದಿಕೊಂಡು ಮಂತ್ರಗಳನ್ನು ಕಂಠಪಾಠ ಮಾಡುವಂಥದ್ದು ಕೂಡ ಇದೆ. ಇನ್ನು ಕೆಲವರು ಸಿಡಿಯನ್ನು, ಕ್ಯಾಸೆಟನ್ನು ಅಥವಾ ವಾಟ್ಸಾಪ್ನಲ್ಲಿ ಈ ಮಂತ್ರಗಳನ್ನು ಕೇಳಿಸಿಕೊಂಡು ಮಂತ್ರವನ್ನು ಕಲಿಯುವಂಥ ಒಂದು ಪ್ರಯತ್ನದಲ್ಲಿದ್ದಾರೆ. ಹಾಗಾಗಿಯೇ ಈ ಮೂಲಗಳಿಂದ ಮಂತ್ರವನ್ನು ಕಲಿಯುವಂಥವರು ಬಹಳಷ್ಟು ಶ್ರಮಪಟ್ಟು ಕಲ್ತ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಂತಹ ಪ್ರಯತ್ನದಲ್ಲಿರುವಂಥವರು ಎರಡು ವಿಚಾರಗಳನ್ನು ನೀವು ಗಮನಿಸಬೇಕು. ಈ ರೀತಿ ಏನಾದರೂ ನೀವು ಮಂತ್ರವನ್ನು ಕಲ್ತ್ಕೊಂಡ್ರೆ ಅದು ಕಂಠಪಾಠ ಆಗತ್ತೆ, ಆದರೆ ಅದನ್ನು ಕಲೀಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಕಂಠಪಾಠ ಇಲ್ಲದೆ ಅದನ್ನು ಕಲಿಯಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸಮಯಗಳು ಬೇಕಾಗುತ್ತೆ. ಅದನ್ನು ನೀವು ಬಿಡುವಿನ ವೇಳೆಯಲ್ಲಿ ಮುಂದುವರಿಸಿ ಅಂತ ಹೇಳ್ತಾ, ಇನ್ನು ಪ್ರತಿ ಮಂತ್ರಕ್ಕೂ ತಮಗೆ ಗೊತ್ತಿರೋ ಹಾಗೆ ಒಂದು ವಿಶೇಷ ಅರ್ಥ ಇದೆ, ವಿಶೇಷವಾದಂಥ ಒಂದು ಶಕ್ತಿ ಇದೆ. ಅದಕ್ಕೆ ಸ್ವರ ಪ್ರಸ್ತಾರಗಳಿರಬಹುದು, ಅವುಗಳು ಹೇಗೆ ಏರಿಳಿತಕ್ಕೆ ಒಳಪಟ್ಟಿರುತ್ತೋ ಅದೇ ರೀತಿಯಲ್ಲಿ ಮಂತ್ರಗಳನ್ನು ಕೂಡ ಬಾಯಿಪಾಠ ಮಾಡಬೇಕು ಅನ್ನುವಂಥದ್ದು ಇದೆ. ಕೆಲವರು ಹಸ್ವಸ್ವರ, ದೀರ್ಘಸ್ವರ, ಒತ್ತಕ್ಷರ ಇಂಥದ್ದಕ್ಕೆ ಹೆಚ್ಚು ಮಾನ್ಯತೆಯನ್ನು ಕೊಡಲ್ಲ. ಅಂಥವರು ನೀರಿನ ಮೇಲಿನ ಗುಳ್ಳೆಯಂತೆ ಯೋಜನೆಗಳನ್ನು ಹಾಕ್ಕೊಂಡಿರ್ತಾರೆ. ಹಾಗೆ ಯಾರೇ ಆಗಲಿ ಮಂತ್ರವನ್ನು ಹೇಳಿಕೊಟ್ಟಾಗ ಅದನ್ನು ಶ್ರದ್ಧೆಯಿಂದ ಕಲಿಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಹಾಗೆ ಮಂತ್ರಗಳಲ್ಲಿ ನಿಜವಾದಂಥ ಒಂದು ಪಾಠ ಇದೆ, ಹಾಗೆ ಅದನ್ನು ಗುರುಮುಖೇನ ದೀಕ್ಷೆ ಪಡೆದು ಕಲಿಬೇಕು ಅನ್ನುವಂಥದ್ದನ್ನು ಕೂಡ ವಸಿಷ್ಠ ಮಹರ್ಷಿಗಳು ತಿಳಿಸ್ತಾ ಇದ್ದಾರೆ. ಇನ್ನು ಮಂತ್ರಗಳಿಗೆ ಇರುವಂತಹ ಸ್ವರಗಳು ಮತ್ತು ಏರಿಳಿತಗಳು ನಮ್ಮ ನರಗಳನ್ನು, ನಮ್ಮ ಮೆದುಳನ್ನು ಶ್ವಾಸ ಉಚ್ಛ್ವಾಸವನ್ನು ಪ್ರಚೋದಿಸುವಂತಹ ರೀತಿಯಲ್ಲಿ ಕ್ರಮಬದ್ಧವಾಗಿ ರೂಪಿತವಾಗಿರುತ್ತೆ. ಹಾಗಾಗಿಯೇ ಇದು ನಮ್ಮ ಮೆದುಳನ್ನ ಕ್ರಮಬದ್ಧವಾಗಿ ಪ್ರಚೋದಿಸುವಂತಹ ಮಂತ್ರಗಳಿದು. ಹಾಗೆ ತಪ್ಪಾಗಿ ಯಾರು ಸ್ವರಗಳನ್ನು ಅಭ್ಯಾಸ ಮಾಡಿಕೊಂಡು ತಪ್ಪಾದ ಉಚ್ಚಾರಣೆಯಲ್ಲಿ ಮಂತ್ರಗಳನ್ನು ಹೇಳ್ತಾರೆ ಅಂಥವರಿಗೆ ದುಷ್ಪರಿಣಾಮಗಳು ಉಂಟಾಗುತ್ತೆ, ಅವರ ದೇಹವೇ ಅವರಿಗೆ ಬಾಧಿಸುವಂಥದ್ದು ಕೂಡ ಆಗುತ್ತೆ. ಹಾಗಾಗಿಯೇ ತಪ್ಪು ಸ್ವರಗಳನ್ನು ಹೇಳಿದರೆ ಮಂತ್ರ ಸಿದ್ಧಿಸಲ್ಲ. ಆದ್ದರಿಂದಲೇ ನಮ್ಮ ಹಿರಿಯರು ಈ ಒಂದು ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಗುರುವಿನ ಉಪದೇಶ ಪಡ್ಕೊಂಡೇ ನೀವು ಮಂತ್ರಗಳನ್ನು ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿಕೊಳ್ಳಿ, ಕಂಠಪಾಠ ಮಾಡಿಕೊಳ್ಳಿ, ಆಗ ನೀವು ಹೇಳುವಂತಹ ಮಂತ್ರಗಳು ಸಿದ್ಧಿಸುತ್ತೆ. ಈ ಒಂದು ಸೂಕ್ಷ್ಮದ ವಿಚಾರಗಳನ್ನು ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಮ್ಮ ಸಂತೋಷ ನಮ್ಮಲ್ಲೇ ಇದೆ, ಬೇರೆ ವ್ಯಕ್ತಿಗಳಿಂದ ಅದು ಸಿಕ್ಕಲ್ಲ, ಬೇರೆ ವಸ್ತುಗಳಿಂದ ಅದು ನಮಗೆ ದಕ್ಕಲ್ಲ. ಹಾಗಾಗಿ ನಮ್ಮ ಮನಸ್ಸಿನ ಬೇಡಿಕೆಗಳ ಮೇಲೆ ನಮಗೆ ತೃಪ್ತಿ ಸಿಕ್ಕತ್ತೆ, ಅದರಿಂದ ಸಂತೋಷ ಉಂಟಾಗತ್ತೆ. ಹಾಗಾಗಿ ನಮ್ಮ ಪ್ರತಿ ನೋವಿಗೆ ನಲಿವಿಗೆ ನಾವೇ ಕಾರಣಕರ್ತ್ರೆ ಹೊರತು ಬೇರೆಯವರಲ್ಲ ಅನ್ನುವಂಥ ವಿಚಾರಗಳನ್ನು ಇಲ್ಲಿ ನೀವು ಮನದಟ್ಟು ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಬ್ಬರು ಕೂಡ ವಿಭಿನ್ನರಾಗಿರ್ತಾರೆ. ಕೆಲವರಿಗೆ ಆಸೆ ಇದೆ, ಕೆಲವರಿಗೆ ಆಕಾಂಕ್ಷೆಗಳಿದೆ, ಕೆಲವರು ವಿಭಿನ್ನವಾದಂತಹ ಆಲೋಚನೆಗಳನ್ನು ಮಾಡುವಂಥವರು ಕೂಡ ಇದ್ದಾರೆ. ಹಾಗಾಗಿ ಇಲ್ಲಿ ನಮ್ಮನ್ನು ಯಾರೊಂದಿಗೂ ಕೂಡ ಹೋಲಿಕೆ ಮಾಡಿಕೊಳ್ಳದೆ ಕೆಲಸವನ್ನು ಸಾಧನೆ ಮಾಡುವಂಥದ್ದು ತುಂಬ ಶ್ರೇಷ್ಠವಾಗಿರುವಂಥದ್ದು. ಹಾಗೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸೆಂಟಿಮೆಂಟ್ಗಳು ಇರುವಂತಹ ಸಂದರ್ಭ, ಸ್ವಾರ್ಥದಿಂದ ಇರುವಂತಹ ಜೀವನ. ಹಾಗಾಗಿಯೇ ಸ್ವಾರ್ಥವಿರದ ಸೆಂಟಿಮೆಂಟ್ಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ತುಂಬ ಸ್ವಾರ್ಥಿಗಳಾಗೇ ಉಳಿಯುವಂಥದ್ದು, ಅದರಲ್ಲೂ ತೊಟ್ಟಿಲಿನಿಂದ ಚಟ್ಟದವರೆಗೆ ನಮಗೆ ಸಿಕ್ಕುವಂಥವರೆಲ್ಲ ಸ್ವಾರ್ಥಿಗಳೇ ಇರ್ತಾರೆ. ಹುಲಿಯ ಕಣ್ಣುಗಳಿಂದ ತಪ್ಪಿಸಿಕೊಂಡು ಪಾರಾಗಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಗೊತ್ತಾದಾಗ ಬೆಕ್ಕು ಹುಲಿಯ ಕಣ್ಣುಗಳನ್ನೇ ಪರಚಿ ಪರಾರಿಯಾಗ್ಬಿಡುತ್ತಂತೆ. ಹಾಗಾಗಿ ತಮಗೆ ಯಾರು ಅನ್ಯಾಯ ಮಾಡಲಿಕ್ಕೆ ಬರ್ತಾರೆ ಅಂಥವ್ರಿಗೆ ಭಯಬೀಳಿಸಿ ಅವರನ್ನು ಓಡಿಸುವಂಥದ್ದು ತುಂಬ ಸೂಕ್ತ ಈ ಸಂದರ್ಭದಲ್ಲಿ. ಇನ್ನು ಕಣ್ಣಿಗೆ ಏನು ಕಾಣಿಸಲ್ಲ ಅದು ಮನಸ್ಸಿಗೆ ಕಾಣಿಸುತ್ತೆ ಅಂತ ಹೇಳ್ತಾರೆ. ಆದರೆ ಮನಸ್ಸಿಗೆ ಕಾಣಿಸಿದ್ದು ಕಣ್ಣಿಗೆ ಕಾಣಿಸಲ್ಲ. ನಮ್ಮ ಜೀವನ ನಾವು ಅಂದುಕೊಂಡಷ್ಟು ಕಠಿಣ ಅಲ್ಲ. ನಮ್ಮಲ್ಲಿ ತಾಳ್ಮೆಯ ಜೊತೆಗೆ ಧೈರ್ಯ ಇದ್ರೆ ಎಲ್ಲವೂ ಕೂಡ ಸುಲಭ ಸಾಧ್ಯವಾಗುತ್ತೆ. ಹಾಗಾಗಿಯೇ ಪ್ರತಿ ನೋವಿಗೆ ನಲಿವಿಗೆ ನಾವೇ ಕಾರಣಕರ್ತರು ಅನ್ನುವಂಥದ್ದನ್ನು ಹಿರಿಯರು ಒತ್ತಿ ಒತ್ತಿ ತಿಳಿಸ್ತಾ ಇದ್ದಾರೆ.
ಜೊತೆಗೆ ನಮ್ಮ ಸಮಸ್ಯೆಗಳನ್ನು, ನಮ್ಮ ನೋವುಗಳನ್ನು, ದುಃಖಗಳನ್ನು ಬೇರೆಯವರ ಜೊತೆ ಹಂಚಿಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿಯ ಪರಿಹಾರ ಸಿಕ್ಕಲ್ಲ. ನಮ್ಮ ಭಾವನೆಗಳಿಗೆ ಬೆಲೆ ಕೊಡುವಂಥ ವ್ಯಕ್ತಿಗಳೊಂದಿಗೆ ಮಾತ್ರ ನಮ್ಮ ವಿಚಾರಗಳನ್ನು ಹಂಚಿಕೊಳ್ಬೇಕು. ನಮ್ಮ ಜೀವನ ಸಂಗಾತಿ ಮಾತ್ರ ನಮ್ಮ ಭಾವನೆಗಳಿಗೆ ಬೆಲೆಯನ್ನು ಕೊಡಬಹುದು. ಹಾಗಾಗಿ ಸಮಯ ಸಾಧಕರ ಜೊತೆಯಲ್ಲಿ ವಿಚಾರಗಳನ್ನು ಹಂಚಿಕೊಳ್ಬೇಡಿ. ನಿಮಗೆ ತೀರಾ ಕಾನ್ಫಿಡೆನ್ಸ್ ಇರುವಂಥವ್ರ ಜೊತೆಯಲ್ಲಿ ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ತಾ ಇರಿ. ಇದು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ 60 ವರ್ಷ ಆದಮೇಲೆ ಮಾಡಬೇಕಾಗಿರುವಂತಹ ಕೆಲವು ವಿಶೇಷ ಕ್ರಮಗಳಿದು. ಹಾಗೆ ಸೋಲಿನ ರುಚಿಯನ್ನು ನೋಡದೆ ಗೆದ್ದಂತಹ ಮಹಾಶೂರ ಇಡೀ ಪ್ರಪಂಚದಲ್ಲೇ ಇಲ್ಲ. ಸೋಲದೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ಎಷ್ಟು ಪ್ರೀತಿಸ್ತೀರೋ ಅವು ನಿಮ್ಮಿಂದ ಅಷ್ಟೇ ದೂರ ಓಡುತ್ತೆ. ಎಲ್ಲವನ್ನು ಕೂಡ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮೆಚ್ಚಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಾವು ಹೋಗುವಂತಹ ದಾರಿಗಳಲ್ಲಿ ಕಲ್ಲು ಮುಳ್ಳುಗಳಿರ್ಬೋದು, ಕಷ್ಟಗಳಿರ್ಬೋದು, ನಷ್ಟಗಳು ಬರ್ಬೋದು. ಆದರೆ ಅವುಗಳನ್ನೆಲ್ಲವನ್ನೂ ಕೂಡ ನಾವು ಸಮರ್ಥವಾಗಿ ಎದುರಿಸಬೇಕು. ಹಾಗಾಗಿ ನಾವು ದಾರಿ ತಪ್ಪಿದ್ದೇವೆ ಅನ್ನುವಂಥ ಒಂದು ಭಾವನೆ ಬಂದಾಗ ಅದನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ. ಇನ್ನು ಜನ ಜಾಗೃತಿಗಾಗಿ ಕೆಲವೊಂದು ಪ್ರಯತ್ನಗಳನ್ನು ಕೂಡ ಈ ದಿನ ಮಾಡುವಂಥದ್ದಿದೆ. ಹಾಗೆ ಕೆಲವು ಜನ ನೋಡಿ, ಅವರು ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಆಗಲ್ಲ. ಈ ಬದಲಾವಣೆಗೆ ಅವರು ಒಗ್ಗಲ್ಲ, ಒಪ್ಪಿಕೊಳ್ಳಲ್ಲ. ಹಾಗಾಗಿನೇ ತುಂಬ ಕಠಿಣವಾದಂತಹ, ಕಠೋರವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಅವರು ಇರಬೇಕಾಗತ್ತೆ. ಹಾಗೆ ಮನಸ್ಸಿನ ಭಾವನೆಗಳು ಶಾಶ್ವತವಾಗಿರಬೇಕು, ನಿರಂತರವಾಗಿ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಅವು ಬದಲಾವಣೆಗೆ ಒಳಪಟ್ಟಿರುವಂತಹ ವಿದ್ಯಮಾನಗಳು. ಹಾಗಾಗಿ ಯಾರನ್ನು ಹೆಚ್ಚು ಪ್ರೀತಿಸ್ತೀವಿಯೋ ಅವರೇ ನಮಗೆ ನೋವನ್ನು ಉಂಟು ಮಾಡ್ತಾರೆ ಅನ್ನುವಂಥ ಒಂದು ಅನುಭವದ ಮಾತು ಕೂಡ ಇದೆ. ಹಾಗಾಗಿ ನಾವು ತೋರಿಸುವಂತಹ ಪ್ರೀತಿ, ನಮ್ಮ ಒಂದು ಕಾಳಜಿ, ಕಳಕಳಿ ಅವರಿಗೆ ಅರ್ಥ ಆಗಲ್ಲ. ಎಲ್ಲವನ್ನು ಕೂಡ ಈ ಬಿಸ್ನೆಸ್ ಲೈನಲ್ಲೇ ನೋಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ನಮ್ಮ ಹೊಲದಲ್ಲಿ ನಾವು ಏನನ್ನು ಬಿತ್ತುತ್ತೇವೆ ಅದನ್ನೇ ನಾವು ಬೆಳೆಸ್ತೇವೆ. ಹಾಗಾಗಿ ನಾವು ಬಯಸಿದ್ದೇ ನಮಗೆ ಸಿಕ್ಕತ್ತೆ. ನಾವು ಮಾಡಿದಂತಹ ಕರ್ಮವೇ ನಮ್ಮನ್ನು ಕಾಪಾಡುತ್ತೆ, ಇಲ್ಲವೇ ನಮ್ಮನ್ನು ಸರ್ವನಾಶ ಮಾಡಿಬಿಡತ್ತೆ. ಹಾಗಾಗಿ ನಮ್ಮ ನಿಜವಾದ ಶತ್ರು ಯಾರು, ಮಿತ್ರ ಯಾರು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಹಾಗಾಗಿ ನಮಗೆ ನಾವೇ ಶತ್ರುಗಳು, ನಮಗೆ ನಾವೇ ಮಿತ್ರರು. ಯಾಕೆಂದರೆ ಈ ಅನುಭವದ ಪಾಠ ನಮಗೆ ಬಹಳ ಬೇಗ ಬೇಗ ಗೊತ್ತಾಗಬೇಕು, ಆಗಲೇ ಜೀವನ ಪಕ್ವವಾಗುವಂಥದ್ದು. ಹಾಗೆ ಈ ಒಂದು ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ನಗ್ತಾ ಇರುವಂತಹವರೆಲ್ಲ ಸುಖಿಗಳಲ್ಲ. ಎಲ್ಲರ ನಗುವಿನ ಹಿಂದೆ ಒಂದು ನೋವಿನ ನೆರಳು ಇದ್ದೇ ಇರುತ್ತೆ. ನೋವಲ್ಲಿಯೂ ಕೂಡ ನಗುವನ್ನು ನೋಡಿ ನಾವು ಅಳುವುದನ್ನು ಮರೆತು ಬಿಡಬೇಕು. ಹಾಗೆ ನಮಗೆ ಯಾವುದೇ ರೀತಿಯ ಸಂಬಂಧ ಪಡದೇ ಇರುವಂತಹ ವಿಚಾರಗಳೇನಿದೆ ಅದನ್ನು ನಮ್ಮ ತೀರಾ ವೈಯಕ್ತಿಕ ಹಂತಕ್ಕೆ ಅದನ್ನು ತೆಗೆದುಕೊಳ್ಬಾರ್ದು, ಪರ್ಸನಲ್ ಲೆವೆಲ್ಗೆ ಅದು ಬರಬಾರ್ದು. ಹಾಗಾಗಿನೇ ನಮ್ಮ ಜೀವನ ನಮ್ಮ ಕೈಲಿದೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳಿ. ನಿಮಗೆ ಭಗವಂತ ಎಲ್ಲ ರೀತಿಯ ಅನುಗ್ರಹವನ್ನು ಮಾಡಿದ್ದಾನೆ, ತಂದೆ ತಾಯಿಯಂದ್ರ ಆಶೀರ್ವಾದ ಇದೆ. ಹಾಗಾಗಿ ಯಾವುದೇ ಒಂದು ಹೊಸ ಕಾರ್ಯ ಆರಂಭ ಆಗಬೇಕು, ಹೊಸ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಅದನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಸರಳವಾದಂತಹ, ಸೂಕ್ತವಾದಂತಹ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಜೀವನ ಅಂತ ಹೇಳಿದ್ರೆ ಒಂದು ಸಮೃದ್ಧಿಯನ್ನು, ಅಭಿವೃದ್ಧಿಯನ್ನು ಕಾಣಬೇಕು ಅನ್ನುವಂಥ ಒಂದು ಪ್ರಯತ್ನಗಳು ನಡೀತಾ ಇರುತ್ತೆ. ಅದಕ್ಕಾಗಿ ಕೆಲವೊಂದು ಹಬ್ಬಗಳನ್ನು, ವ್ರತಗಳನ್ನು, ಪೂಜೆ ಪುನಸ್ಕಾರಗಳನ್ನು, ಹೋಮ ಹವನಾದಿಗಳನ್ನು ಮಾಡುವಂಥದ್ದು ಕೂಡ ಇದೆ. ಮೊನ್ನೆ ಮುಕ್ತಾಯ ಆದಂತಹ ವರಮಹಾಲಕ್ಷ್ಮಿ ವ್ರತ ಏನಿದೆ ಅದು ಕೂಡ ನಮ್ಮ ಸಮೃದ್ಧಿಗಾಗಿ, ಸೌಖ್ಯಕ್ಕಾಗಿ ನಾವು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥ ಒಂದು ವಿಶೇಷ ಸಂದರ್ಭ. ಹಾಗೆ ಲಕ್ಷ್ಮಿ ಪ್ರತಿ ಮನೆಯಲ್ಲೂ ಇರಬೇಕು, ಲಕ್ಷ್ಮಿಯ ಅನುಗ್ರಹ ಬೇಕು. ಲಕ್ಷ್ಮಿ ಯಾರ ಮನೆಯಲ್ಲಿ ಕುಳಿತುಕೊಂಡಿರ್ತಾಳೆ ಅಂಥವ್ರಿಗೆ ಕರಗಲಾಗದ ಸಂಪತ್ತು ಒದಗಿ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಲಕ್ಷ್ಮಿಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೇಬೇಕು. ಅದರಲ್ಲೂ ನಮಗೆ ಗೊತ್ತಿಲ್ಲದೆ ಇರುವಂತಹ ಕೆಲವು ವಿಚಾರಗಳಿದೆ ಲಕ್ಷ್ಮಿಯ ಬಗ್ಗೆ, ಅದನ್ನು ನಾವು ಬಹಳ ವಿಶೇಷವಾಗಿ ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಯಾರಾದರೂ ಕೂಡ ಗೂಬೆಯನ್ನು ನೋಡಿದ್ರೆ ಅವರಿಗೆ ಅದೃಷ್ಟ ಅಂತ ಹೇಳ್ತಾರೆ. ಏಕೆಂದರೆ ಲಕ್ಷ್ಮಿಯ ವಾಹನ ಗೂಬೆ. ಹಾಗೆ ಬೆಳಗಿನ ಹೊತ್ತು ಏನಾದರೂ ನೀವು ಗೂಬೆಯನ್ನು ದರ್ಶನ ಮಾಡಿದ್ರೆ, ನೋಡಿದ್ರೆ ನಿಮಗೆ ಅದೃಷ್ಟ ಕುಲಾಯಿಸತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಇಲ್ಲಿ ಲಕ್ಷ್ಮಿ ಅನ್ನುವಂಥ ಒಂದು ಪದ ಸಂಸ್ಕೃತದ ಲಕ್ಷ ಅನ್ನುವಂಥ ಒಂದು ಪದದಿಂದ ಬಂದಿದೆ. ಇಲ್ಲಿ ಲಕ್ಷ ಅಂತ ಹೇಳಿದ್ರೆ ಗುರಿ ಅನ್ನುವಂಥ ಅರ್ಥ, ಅಂದರೆ ಗಮನಿಸುವಂಥದ್ದು ಅಥವಾ ಅಂದುಕೊಳ್ಳೋದು, ಈ ಒಂದು ಅರ್ಥವನ್ನು ಇದು ಕೊಡುತ್ತೆ. ಹಾಗಾಗಿ ಗುರಿ ಅನ್ನುವಂಥ ಅರ್ಥನೂ ಇದರಲ್ಲಿ ಇರೋದ್ರಿಂದ ಲಕ್ಷ್ಮಿಗೆ ಈ ಗುರಿ ಅನ್ನುವಂಥ ಒಂದು ಅರ್ಥ ಸರಿ ಹೊಂದುತ್ತೆ. ಹಾಗೆ ಲಕ್ಷ್ಮಿಯ ನೆರಳನ್ನು ಅಲಕ್ಷ್ಮಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ.
ಹಾಗಾಗಿನೇ ಲಕ್ಷ್ಮಿಯ ಅಕ್ಕ ಅಲಕ್ಷ್ಮಿ. ಹಾಗಾಗಿ ಯಾರೂ ಕೂಡ ಅಲಕ್ಷ್ಮಿಯನ್ನ ಮನೆಗೆ ಕರ್ಕೊಂಡು ಹೋಗಬಾರ್ದು, ಲಕ್ಷ್ಮಿಯನ್ನ ಮಾತ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಇಲ್ಲಿ ಬಂಗಾಳದ ಕೆಲವು ಕಡೆ ದೀಪಾವಳಿ ಹಬ್ಬದಲ್ಲಿ ಅಲಕ್ಷ್ಮಿಗೂ ಕೂಡ ಪೂಜೆ ಮಾಡುವಂತಹ ಒಂದು ಪದ್ಧತಿ ಕೂಡ ಇದೆ. ಇನ್ನು ಕಲ್ಕತ್ತಾದ ಕಾಳಿಘಾಟ್ನಲ್ಲಿರುವಂತಹ ಕಾಳಿಯನ್ನ ದೀಪಾವಳಿ ಸಮಯದಲ್ಲಿ ಮಹಾಲಕ್ಷ್ಮಿ ರೂಪದಲ್ಲಿ ಪೂಜೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಲಕ್ಷ್ಮಿಗೆ ತಾವರೆ ಹೂವು ಅಂದ್ರೆ ತುಂಬಾ ಇಷ್ಟ. ಆದ್ರಿಂದಲೇ ಲಕ್ಷ್ಮಿಗೆ ಈ ತಾವರೆಯ ಹಿನ್ನೆಲೆಯಲ್ಲೇ ಸಾಕಷ್ಟು ಹೆಸರುಗಳಿರುವಂಥದ್ದು ಕೂಡ ಇದೆ. ಇನ್ನು ಲಕ್ಷ್ಮಿ ಪೂಜೆಗೆ ತಾವರೆ ಹೂವು, ಶ್ರೀಗಂಧ, ಕುಂಕುಮ, ಎಲೆ, ಅಡಿಕೆ ಇರಲೇಬೇಕು ಅನ್ನುವಂಥದ್ದು ಇದೆ. ಇನ್ನು ತೆಂಗಿನಕಾಯಿ, ಹಣ್ಣುಗಳು, ಬೆಲ್ಲದಲ್ಲಿ ಮಾಡಿದಂತಹ ಸಿಹಿ ಪದಾರ್ಥಗಳು, ಅನ್ನ, ಪಾಯಸ, ಇದು ಲಕ್ಷ್ಮೀ ಪೂಜೆಗೆ ಮಾಡಬೇಕಾಗಿರುವಂತಹ ನೈವೇದ್ಯಗಳು. ಇನ್ನು ಲಕ್ಷ್ಮಿ ಫೋಟೋವನ್ನು ನೀವು ನೋಡಿದ್ದೀರಿ, ಲಕ್ಷ್ಮಿಯ ಕೈಯಿಂದ ನಾಣ್ಯಗಳು ಕೆಳಗೆ ಬೀಳ್ತಾ ಇರುತ್ತಲ್ಲ, ಅದು ಏಳಿಗೆಯ ಸಂಕೇತ. ಹಾಗೆ ಲಕ್ಷ್ಮಿಯ ಆನೆಗಳು ಲಕ್ಷ್ಮಿಯ ಶಕ್ತಿಯ ಪ್ರತೀಕವಾಗಿ ಇರುವಂಥದ್ದು. ಕೆಲವೊಂದು ಪುರಾಣದಲ್ಲಿ ಲಕ್ಷ್ಮಿ ಮುಖದಲ್ಲಿ ಯಾವಾಗಲೂ ಕೂಡ ನಗು ಇರುತ್ತೆ ಅಂತ ಹೇಳ್ತಾರೆ. ನಾರಾಯಣನ ಹೊಕ್ಕಳಿಂದ ಬಂದಂತಹ ಬಳ್ಳಿಯಲ್ಲಿ ಬಿಟ್ಟಿರುವಂತಹ ತಾವರೆ ಹೂ, ಅದರ ಮೇಲೆ ಕುಳಿತಿರುವಂತಹ ಲಕ್ಷ್ಮಿ ಮನುಷ್ಯನ ಜೈವಿಕ ಬೆಳವಣಿಗೆಯನ್ನು ಇದು ತೋರಿಸುತ್ತೆ. ಹಾಗೆ ಅಷ್ಟಲಕ್ಷ್ಮಿ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ. ಅಂದರೆ ನಾವು ಹಣವನ್ನು ಪಡ್ಕೊಳ್ಳಿಕ್ಕೆ, ಸೌಕರ್ಯವನ್ನು ಪಡ್ಕೊಳ್ಳಿಕ್ಕೆ ಬೇರೆ ಬೇರೆ ಮೂಲಗಳನ್ನು ಪ್ರತಿನಿಧಿಸುವಂತಹ 8 ಲಕ್ಷ್ಮಿಯರು ಇವರು. ಹಾಗಾಗಿನೇ ಮಹಾಲಕ್ಷ್ಮಿ ಅಂತ ಹೇಳಿದ್ರೆ 18 ರೀತಿಯ ಸಂಪತ್ತಿನ ಒಡತಿ ಅನ್ನುವಂಥ ಒಂದು ಅರ್ಥ. ಆ 18ರಲ್ಲಿ 8 ಸಂಪತ್ತನ್ನು ಅಷ್ಟಸಿದ್ಧಿಗಳು ಅಂತ ಹೇಳಿ ಕರೀತಾರೆ. ಇನ್ನು 9ನೆಯದು ಜ್ಞಾನ, 10ನೆಯದು ಯಾರಲ್ಲೂ ಕೂಡ ಭೇದ ಭಾವವನ್ನು ಮಾಡದೆ ಜಗತ್ತಿಗೆ ಜ್ಞಾನವನ್ನು ಹಂಚುವಂತಹ ಒಂದು ವಿಶೇಷ ಕ್ರಮ. ಲಕ್ಷ್ಮಿ ಕೊಡುವಂತಹ 16 ಸಂಪತ್ತುಗಳು ಅಂತ ಹೇಳಿದ್ರೆ ಕೀರ್ತಿ, ಜ್ಞಾನ, ಧೈರ್ಯ, ಶಕ್ತಿ, ಗೆಲುವು, ಒಳ್ಳೆಯ ಸಂತತಿ, ಪರಾಕ್ರಮ, ಒಡವೆ ವಸ್ತ್ರಗಳು, ಹೇರಳವಾದಂತಹ ಧಾನ್ಯ ಸಂಪತ್ತು, ಸಂತೋಷ, ಆನಂದ, ಬುದ್ಧಿ, ಮತ್ತೆ ಸೌಂದರ್ಯ, ಯಶಸ್ಸು, ಚಿಂತನೆ, ಧ್ಯಾನ ಶಕ್ತಿ, ಒಳ್ಳೆಯತನ, ಆರೋಗ್ಯ, ಆಯಸ್ಸು, ಈ 16 ಸಂಪತ್ತುಗಳನ್ನು ಲಕ್ಷ್ಮಿಯ ಪೂಜೆಯಿಂದ ನಾವು ಪಡ್ಕೊಳ್ಬಹುದು ಅನ್ನುವಂಥ ಒಂದು ನಂಬಿಕೆ ಇದೆ. ಲಕ್ಷ್ಮಿಯ ದಯೆ ಇಲ್ಲದೆ ಈ ಪ್ರಪಂಚದಲ್ಲಿ ಏನೂ ಕೂಡ ಇರಲ್ಲ ಅಂತ ಹೇಳ್ತಾರೆ. ಇನ್ನು ಮಹಾಲಕ್ಷ್ಮಿಗೆ ಹಲವು ಹೆಸರುಗಳು ಕೂಡ ಇದೆ. ಇದು ಬೇರೆ ಬೇರೆ ರೂಪಗಳಲ್ಲಿ ಇರುವಂಥದ್ದು. ಉದಾಹರಣೆಗೆ ಶ್ರೀದೇವಿ, ಭೂದೇವಿ, ನೀಲದೇವಿ, ಇದು ತುಂಬಾ ಹೆಚ್ಚಾಗಿ ಕೇಳಲ್ಪಡುವಂತಹ ರೂಪಗಳಿದು. ಇಲ್ಲಿ ಶ್ರೀದೇವಿ ಅನ್ನುವಂತಹ ಹೆಸರು ಅಲೆದಾಡೋ ಸಂಪತ್ತನ್ನು ತೋರಿಸುವಂಥದ್ದು. ಸಂಸ್ಕೃತದಲ್ಲಿ ಇದನ್ನೇ ಚಂಚಲ ಅನ್ನತ್ತ ಹೇಳಿ ಕರೆಯುವಂಥದ್ದು ಇದೆ. ಇನ್ನು ಭೂದೇವಿ ಅನ್ನುವಂತಹ ಹೆಸರು ಅಲೆದಾಡದೆ ಒಂದೇ ಕಡೆ ಸಂಪತ್ತನ್ನ ತೋರುವಂಥದ್ದು. ಚಂಚಲವಾಗಿರೋರ ಹತ್ರ ಲಕ್ಷ್ಮಿ ಇರಲ್ಲ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಇನ್ನು ಲಕ್ಷ್ಮಿಗೆ ಸಂಬಂಧಪಟ್ಟಂತಹ 2 ದೊಡ್ಡ ಹಬ್ಬಗಳನ್ನು ನಮ್ಮಲ್ಲಿ ಆಚರಣೆ ಮಾಡ್ತೀವಿ. ಒಂದು ವರಮಹಾಲಕ್ಷ್ಮಿ ಹಬ್ಬ, ಇನ್ನೊಂದು ದೀಪಾವಳಿಯ ಲಕ್ಷ್ಮಿ ಪೂಜೆ. ಹಾಗೆ ಇಲ್ಲಿ ಶ್ರೀ ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಇಲ್ಲಿ ಶ್ರೀ ಅಂದರೆ ನೆಮ್ಮದಿ, ಸಂತೋಷ ತರುವಂಥದ್ದು ಅನ್ನುವಂಥ ಒಂದು ಅರ್ಥ. ಅದಕ್ಕೆ ಯಾರನ್ನಾದರೂ ನಾವು ಗೌರವದಿಂದ ಕರೀಬೇಕು ಅಂತ ಹೇಳಿದ್ರೆ ಅವರ ಹೆಸರಿನ ಮೊದಲು ಶ್ರೀ ಅಂತ ಹೇಳಿ ಸೇರಿಸುವಂಥದ್ದು ಅಥವಾ ಶ್ರೀಮತಿ ಅಂತ ಹೇಳಿ ಸೇರಿಸುವಂಥದ್ದು ಈ ಕಾರಣಕ್ಕಾಗಿನೇ. ಇನ್ನು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ನೆಲೆಸಿರುವಂತಹ ದೇವಿಯ ಹೆಸರು ಕರವೀರ ನಿವಾಸಿನಿ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಹಾಗೆ ಲಕ್ಷ್ಮಿಗೆ ಯಾರು ಪ್ರತಿನಿತ್ಯ ಪೂಜೆ ಮಾಡ್ತಾರೆ ಅವರ ಕುಟುಂಬದಲ್ಲಿ ಸಂಪತ್ತು ಸಮೃದ್ಧಿಯಾಗಿರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದರೂ ಶರದ್ ಋತುವಿನಲ್ಲಿ ವಿಶೇಷವಾದಂತಹ ಪೂಜೆ, ನೈವೇದ್ಯ, ಸಹಸ್ರನಾಮ ಪಾರಾಯಣ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಇನ್ನು ಬಂಗಾಳದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಹುಣ್ಣಿಮೆ ಬಂದಾಗ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥ ಒಂದು ಪದ್ಧತಿ ಇದೆ. ಹಾಗಾಗಿ ಈ ಹುಣ್ಣಿಮೆ ಬಂದು ಪ್ರಪಂಚದಲ್ಲಿ ಹೇಗೆ ಕತ್ತಲನ್ನು ಹೋಗಲಾಡಿಸುತ್ತೋ ಅದೇ ರೀತಿಯಲ್ಲಿ ಹುಣ್ಣಿಮೆ ನಮ್ಮ ಬಾಳಿನಲ್ಲೂ ಕೂಡ ಒಂದು ಆಶಾಕಿರಣವನ್ನು ತರುತ್ತೆ. ನಮ್ಮಲ್ಲಿರುವಂತಹ ಕತ್ತಲು ಅಂದರೆ ಕಷ್ಟ, ನೋವು, ಕೋಪ, ಸೋಮಾರಿತನ ಇವೆಲ್ಲ ಮಾಯವಾಗುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಇಲ್ಲಿ ಗೂಬೆಯನ್ನು ಕೂಡ ನಾವು ಆರಾಧನೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಗೂಬೆ ಇಲ್ಲಿ ತೀಕ್ಷ್ಣವಾದಂತಹ ಕಣ್ಣುಳ್ಳುವಂತಹ ಪ್ರಾಣಿ, ವೈಭೋಗದ ಮತ್ತೆ ಬುದ್ಧಿವಂತಿಕೆಯ ಸಂಕೇತ ಅಂತ ಹೇಳಿ ಕೂಡ ಇದನ್ನ ಕರೀತಾರೆ. ಇನ್ನು ಲಕ್ಷ್ಮಿಗೆ ಎಲ್ಲ ಫೋಟೋಗಳಲ್ಲೂ ಕೂಡ ಕೆಂಪು ಬಣ್ಣದ ಬಟ್ಟೆಯನ್ನು ತೊಡಿಸಿರ್ತಾರೆ. ಯಾಕೆಂದ್ರೆ ಕೆಂಪು ಬಣ್ಣ ಅಂದ್ರೆ ಲಕ್ಷ್ಮಿಗೆ ತುಂಬಾ ಇಷ್ಟವಂತೆ. ಇನ್ನು ಲಕ್ಷ್ಮಿಯನ್ನು ಒಲಿಸಿಕೊಳ್ಳಿಕ್ಕೆ ಅಷ್ಟೋತ್ತರವನ್ನ, ಸಹಸ್ರನಾಮಗಳನ್ನ, ಇತರೆ ಸ್ತೋತ್ರಗಳನ್ನ, ಮಂತ್ರಗಳನ್ನ ಹೇಳಿಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಬಹಳ ಮುಖ್ಯವಾದಂತಹ ಒಂದು ವಿಚಾರ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಅಷ್ಟಕ.
ಇದನ್ನ ಪಠಣ ಮಾಡಿಕೊಳ್ಳೋದ್ರಿಂದ ಲಕ್ಷ್ಮಿ ಸಂಪತ್ತನ್ನು ಕೊಡ್ತಾಳೆ. ಲಕ್ಷ್ಮಿಯ ಜೊತೆಗೆ ಏನಾದರೂ ನಾರಾಯಣನನ್ನ ಪೂಜೆ ಮಾಡಿದ್ರಂತೂ ಬರೀ ಸಂಪತ್ತಷ್ಟೇ ಅಲ್ಲ, ನೆಮ್ಮದಿಯನ್ನ ಸಕಲ ಸಿರಿ ಸೌಭಾಗ್ಯಗಳನ್ನು ಕೂಡ ಕೊಡುವಂತಹ ಸಿರಿ ದೇವತೆಯಾಗಿ ಮಹಾಲಕ್ಷ್ಮಿ ಕಾಣಿಸ್ಕೊಂಡಿದ್ದಾಳೆ. ಬಹಳ ವಿಶೇಷವಾಗಿ ನಾವು ಪರಿಗಣಿಸಬೇಕಾಗಿರುವಂಥದ್ದು ವೈಕುಂಠದಲ್ಲಿ ಮಹಾಲಕ್ಷ್ಮಿಯಾಗಿ, ಸ್ವರ್ಗದಲ್ಲಿ ಸ್ವರ್ಗಲಕ್ಷ್ಮಿಯಾಗಿ, ರಾಜ್ಯಗಳಲ್ಲಿ ರಾಜ್ಯಲಕ್ಷ್ಮಿಯಾಗಿ, ಮತ್ತೆ ಮನೆಗಳಲ್ಲಿ ಗೃಹಲಕ್ಷ್ಮಿಯಾಗಿ ವಿಜೃಂಭಿಸ್ತಾಳೆ ಲಕ್ಷ್ಮಿ ಅನ್ನುವಂಥ ಒಂದು ವಿಚಾರ. ಹಾಗೆ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ರೂಪಲಕ್ಷ್ಮಿ ಹೀಗೆ ಹಲವು ಹೆಸರುಗಳಿಂದ ಬೆಳಗ್ತಾ ಶಾಶ್ವತವಾದಂತಹ ಒಂದು ಫಲಿತಾಂಶವನ್ನು ಕೊಡುವಂತಹ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಬೇಕು. ಹಾಗೆ ಇಲ್ಲಿ ಲಕ್ಷ್ಮಿ ಪೂಜೆಯನ್ನ ವೇದಗಳಲ್ಲಿ ತಿಳಿಸಿರುವಂತೆ ಶಾಸ್ತ್ರೋಕ್ತವಾಗಿ ಮಾಡಬೇಕು. ಅದಕ್ಕಾಗಿನೇ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮಿ ನೆಲೆಸುವಂತೆ ನಾವು ಆಕೆಯನ್ನ ಆರಾಧನೆ ಮಾಡಬೇಕು. ಅದಕ್ಕಾಗಿನೇ ಮಂಗಳಕರವಾಗಿರುವಂತಹ ಪವಿತ್ರ ವಸ್ತುಗಳನ್ನ ನಾವು ಮನೆಯಲ್ಲಿ ಅವಮಾನಿಸಬಾರದು. ಎಲ್ಲಿ ಅಸತ್ಯ ಇದೆಯೋ, ಎಲ್ಲಿ ಮನೆಯಲ್ಲಿ ಹಿರಿಯರ ವಿರುದ್ಧವಾಗಿ ಮಾತಾಡುವಂತಹ ಒಂದು ವ್ಯವಸ್ಥೆ ಇದೆಯೋ ಅಲ್ಲಿ ಲಕ್ಷ್ಮಿ ನಿಲ್ಲಲ್ಲ. ಇನ್ನು ಮಕ್ಕಳ ಬಗ್ಗೆ ಪಕ್ಷಪಾತ ಧೋರಣೆಯಿಂದ ವರ್ತಿಸುವಂತಹ ತಾಯಿ ಎಲ್ಲಾದರೂ ಇದ್ರೆ ಅಲ್ಲೂ ಕೂಡ ಲಕ್ಷ್ಮಿ ನೆಲೆ ನಿಲ್ಲಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಎಲ್ಲಿ ಧಾರ್ಮಿಕ ಆಚರಣೆಗಳು ನಡೀತಾ ಇರುತ್ತೆ, ಎಲ್ಲಿ ಯಾಗ ಯಜ್ಞಗಳು ನಡೀತಾ ಇರುತ್ತೆ, ನಿತ್ಯ ಪೂಜೆ ನಡೀತಾ ಇರುತ್ತೆ, ಅಂಥ ಒಂದು ಸ್ಥಳದಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಿರ್ತಾಳೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ನೀವು ಕೂಡ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ದೀರಿ, ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಹೇಳಿ ಪ್ರಾರ್ಥನೆ ಮಾಡಿಕೊಂಡಿದ್ದೀರಿ. ಹಾಗಾಗಿ ಮಹಾಲಕ್ಷ್ಮಿ ನಿಮ್ಮ ಸರ್ವ ಇಷ್ಟಗಳನ್ನು ಕೂಡ ನೆರವೇರಿಸಲಿ, ಅನುಗ್ರಹ ಪೂರ್ವಕವಾಗಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಉಂಟು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಪಟುತ್ವ ಏನಿದೆ ಅದಕ್ಕೆ ಉತ್ತಮವಾದಂಥ ಒಂದು ಪ್ರತಿಫಲವನ್ನು ಪಡ್ಕೊಳ್ಳುವಂಥ ದಿನ. ಹಾಗಾಗಿ ತುಂಬ ಉತ್ಸಾಹದಿಂದ ಇರ್ತೀರಿ, ತುಂಬ ಸಂತೋಷದಿಂದ ಇರುವಂಥ ಸಮಯ ಇದು. ಹಾಗೆ ಮನೆಯಲ್ಲಿ ನಡೆಯುವಂಥ ಒಂದು ಕಾರ್ಯ, ಅದು ಶುಭ ಕಾರ್ಯ ಇರ್ಬೋದು ಅಥವಾ ಯಾವುದೋ ಒಂದು ಸಾಮೂಹಿಕವಾಗಿ ಮಾಡುವಂಥ ಒಂದು ಕಾರ್ಯ, ಸಮಾಜ ಸೇವೆ, ಇಂಥದ್ರಲ್ಲಿ ಈ ದಿನ ನೀವು ತೊಡಗಿಸ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಹಣ ಹೂಡಿಕೆಗೆ ಒಳ್ಳೆಯ ಅವಕಾಶಗಳು ಕೂಡ ಎದುರಾಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ನಿರೀಕ್ಷೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಇರುವಂಥದ್ದು. ಹಾಗೆ ಪ್ರೀತಿಯ ವಾರ್ತೆ ನಿಮ್ಮ ಆಸಕ್ತಿಯನ್ನು ಹೆಚ್ಚಿಸುತ್ತೆ ಈ ದಿನದಲ್ಲಿ. ಹಾಗಾಗಿ ಜೀವನದ ಬಗ್ಗೆನೇ ಈ ದಿನ ನಿಮಗೆ ಆಸಕ್ತಿ, ಜೊತೆಗೆ ನಿಮ್ಮ ಸಂಪಾದನೆ, ನಿಮ್ಮ ಒಂದು ಖರ್ಚು ವೆಚ್ಚಗಳು, ನಿಮ್ಮ ಅನುಕೂಲ, ನಿಮ್ಮ ಒಂದು ಕಂಫರ್ಟ್ ಝೋನ್, ಈ ಕಡೆಯಲ್ಲಿ ನೀವು ಹೆಚ್ಚು ಶ್ರಮ ವಹಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಸವಾಲುಗಳನ್ನು ಎದುರಿಸುವಂತಹ ಸಮಯ, ಏಕೆಂದರೆ ನಿಮಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ವಿವೇಚನೆ ಇದೆ, ಎಲ್ಲಕ್ಕಿಂತ ಮಿಗಿಲಾಗಿ ಆತ್ಮವಿಶ್ವಾಸ ಈ ದಿನ ಬಹಳ ವಿಪರೀತವಾಗಿ ಇರುವಂಥದ್ದು. ಹಾಗಾಗಿನೇ ಯಾವುದೇ ವಿಚಾರವನ್ನು ಕೂಡ ಸರಿಯಾಗಿ ತಿಳಿದುಕೊಂಡು ಮುಂದುವರಿಯುವಂಥ ಒಂದು ತಾಳ್ಮೆ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಯಾವುದೇ ಒಂದು ಪ್ರಗತಿ ಇರಲಿ, ಪ್ರಯತ್ನ ಇರಲಿ, ಅದಕ್ಕೆ ನಿಮಗೆ ತುಂಬ ಅನುಕೂಲತೆಗಳು ಒದಗುವಂಥದ್ದು, ನಿಮ್ಮ ಕುಟುಂಬಸ್ಥರ ನೆರವು ಕೂಡ ಅದಕ್ಕೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಹಿರಿಯರ ಮಾತು ನಿಮ್ಮನ್ನು ಮಾನಸಿಕವಾಗಿ ಪ್ರೇರೇಪಣೆಗೊಳಿಸುತ್ತೆ, ಅದೇ ಒಂದು ಮೋಟಿವೇಶನ್ ನಿಮಗೆ. ಹಾಗಾಗಿ ದೊಡ್ಡವರ ಮಾತನ್ನು ಕೇಳಿ, ಅವರ ಒಂದು ಸಲಹೆಯಂತೆ ಈ ದಿನ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಒಳ್ಳೆಯ ಲಾಭ ಇದೆ, ಒಳ್ಳೆಯ ಒಂದು ಅಭಿವೃದ್ಧಿ ಈ ದಿನ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇದ್ದೀರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ದಿನ, ಅದರಲ್ಲೂ ನಿಮ್ಮ ಆಪ್ತ ಸ್ನೇಹಿತರ ಸಲಹೆಯಂತೆ ನಡ್ಕೊಳ್ಳುವಂಥ ದಿನ. ಯಾರ ಮಾತನ್ನೂ ನಂಬಲ್ಲ, ಯಾರನ್ನೂ ಕೂಡ ಈ ದಿನ ನೀವು ವಿಚಾರಿಸಲ್ಲ, ಆದರೆ ಒಬ್ಬ ಸ್ನೇಹಿತರು ಹೇಳುವಂಥ ಒಂದು ಮಾತೇನಿದೆ, ಒಂದು ಮಾರ್ಗದರ್ಶನ ಏನಿದೆ, ಅದರಲ್ಲಿ ನಿಮಗೆ ತುಂಬ ಅತೀವವಾದಂಥ ನಂಬಿಕೆ, ವಿಶ್ವಾಸ ಇರುವಂಥ ದಿನ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂಥದ್ದಿದೆ, ಆದ್ದರಿಂದಲೇ ಪ್ರಗತಿಯತ್ತ ನಿಮ್ಮ ಲಕ್ಷ್ಯ ಇರಬೇಕು, ನಿಮ್ಮ ಗಮನ ಎಲ್ಲ ನಿಮ್ಮ ಗುರಿಯತ್ತ ಇರಬೇಕು. ಏಕೆಂದರೆ ಈ ದಿನ ಮನಸ್ಸು ಸ್ವಲ್ಪ ಚಂಚಲವಾಗಿ ಇರುವಂಥದ್ದು, ಯಾರದ್ದೋ ಒಂದು ಒತ್ತಾಯ, ಯಾರದ್ದೋ ದಾಕ್ಷಿಣ್ಯ, ಯಾರೋ ನಿಮ್ಮನ್ನು ಬಲವಂತಪಡಿಸುವಂಥದ್ದು, ಇದಕ್ಕೆ ನೀವು ಮನಸ್ಸೋತ್ಬಿಡ್ತೀರಿ. ಹಾಗಾಗಿ ನಿಮ್ಮ ಒಂದು ಗುರಿಯನ್ನು ಬಿಟ್ಟು ಬೇರೆ ಒಂದು ದಾರಿಯನ್ನು ತುಳಿಯುವಂಥ ಸಾಧ್ಯತೆ ಈ ದಿನ ಇರುತ್ತೆ.
ಹಾಗೆ ಈ ದಿನ ನಿಮ್ಮ ಹಿರಿಯರ ಮಾರ್ಗದರ್ಶನದಿಂದ ಒಳ್ಳೆಯ ದಾರಿ ನಿಮಗೆ ಸಿಕ್ಕತ್ತೆ. ಆದರೆ ಅದನ್ನು ಅನುಭವಿಸುವಂಥದ್ದು ಅಥವಾ ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ತಾಳ್ಮೆ ನಿಮ್ಮಲ್ಲಿರಲ್ಲ. ಹಾಗಾಗಿಯೇ ಈ ದಿನದಲ್ಲಿ ಸ್ವಲ್ಪ ಗಡಿಬಿಡಿ ಅನ್ನುವಂಥದ್ದು ಇದೆ. ಎಲ್ಲ ಒಂದು ಕಡೆ ನಿಮ್ಮ ಒಂದು ಸಂಬಂಧಗಳಲ್ಲೂ ಕೂಡ ಗೋಜಲು ಗೋಜಲಾಗಿರುವಂಥ ಒಂದು ವಾತಾವರಣ ಇರುತ್ತೆ. ಆದರೆ ಕೆಲಸದ ವೇಗ ಮಾತ್ರ ವೃದ್ಧಿಯಾಗುತ್ತೆ. ಯಾಕೆಂದರೆ ಸ್ವಲ್ಪ ಆತುರತೆ ಕಾತುರತೆ ಅನ್ನುವಂಥದ್ದು ಈ ದಿನ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಾಗೆ ಈ ದಿನದಲ್ಲಿ ಬಿತ್ತಿದ್ದನ್ನೇ ಬೆಳೀತೀರಿ, ಇದನ್ನು ಜ್ಞಾಪಕ ಇಟ್ಕೊಳ್ಬೇಕು. ಹಾಗಾಗಿ ಈ ದಿನದ ಆರಂಭ ಹೇಗಿದೆಯೋ ಅದೇ ರೀತಿಯಲ್ಲಿ ನೀವು ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಹಣಕಾಸಿನ ಸಂಕಷ್ಟ ಇದ್ದರೂ ಕೂಡ ಅಗತ್ಯಕ್ಕೆ ಎಲ್ಲೋ ಒಂದು ಕಡೆಯಿಂದ ನೀವು ಹಣವನ್ನು ಸಂಪಾದನೆ ಮಾಡ್ಕೊಳ್ತೀರಿ. ನಿಮ್ಮ ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ, ಆದರೆ ಈ ಹಣಕಾಸಿನ ಖರ್ಚು ವೆಚ್ಚಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿ ಸ್ವಲ್ಪ ಉಳಿತಾಯದ ಕಡೆ ಗಮನ ಕೊಡಬೇಕಾಗತ್ತೆ. ಹಾಗೆ ಕೆಲವೊಂದು ಸಮಸ್ಯೆಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ಎದುರಿಸ್ತೀರಿ, ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀರಿ ಅನ್ನುವಂಥ ವಿಶ್ವಾಸ ನಿಮ್ಮ ಸಂಗಾತಿಗಿದೆ, ನಿಮ್ಮ ಪ್ರೀತಿಪಾತ್ರರಿಗೆ ಈ ದಿನ ಇರುವಂಥದ್ದಿದೆ. ಒಟ್ಟಾರೆ ಈ ದಿನದ ಪ್ರಯತ್ನ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ತಾಳ್ಮೆ ಬೇಕು, ಸ್ವಲ್ಪ ಆತ್ಮವಿಶ್ವಾಸ ಬೇಕು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದಕ್ಕಾಗಿಯೇ ಈ ದಿನದ ಸಂಚಾರದಲ್ಲಿ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು, ಸ್ವಲ್ಪ ಪೂರ್ವ ಸಿದ್ಧತೆ ಬೇಕು. ಹಾಗೆ ಈ ದಿನ ಸಮಸ್ಯೆಯ ಪರಿಹಾರಕ್ಕೆ ವಿವೇಚನೆ ಬಹಳ ವಿಶೇಷವಾಗಿ ನಿಮಗೆ ಬೇಕಾಗಿರುವಂಥದ್ದು. ನಿಮ್ಮ ಶಕ್ತಿ, ನಿಮ್ಮಲ್ಲಿರುವಂಥ ಹಣ ಅಥವಾ ನಿಮ್ಮ ಇನ್ಫ್ಲೂಯೆನ್ಸ್ ಅಲ್ಲ ಅನ್ನುವಂಥ ಒಂದು ಸತ್ಯಾಸತ್ಯತೆ ಈ ದಿನ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಯಾವುದೇ ಒಂದು ವ್ಯವಹಾರದಲ್ಲೂ ಕೂಡ ಈ ದಿನ ನಿಮ್ಮ ಎಲ್ಲೆಯನ್ನು ಮೀರಬೇಡಿ. ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚಬೇಕು. ಹಾಗೆ ಈ ದಿನ ಸ್ನೇಹಿತರ ಮೇಲೆ ಹೆಚ್ಚಿನ ಅವಲಂಬನೆ ಇರುವಂಥದ್ದು ಕೂಡ ಇರುತ್ತೆ. ಇದು ಕೂಡ ನಿಮ್ಮ ಪ್ರಗತಿಗೆ ಮುಳುವಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಉತ್ತಮವಾದಂಥ ಆದಾಯ ಇದೆ, ಉತ್ತಮವಾದಂಥ ಹೂಡಿಕೆ ಇದೆ, ಒಂದು ವೈಸ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಇದೆ. ಆದರೆ ಈ ದಿನದಲ್ಲಿ ಯಾರನ್ನೋ ಓಲೈಸುವ ಸಲುವಾಗಿ ಹೆಚ್ಚು ಖರ್ಚುಗಳಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ವಿವಾದಗಳು ಕೂಡ ಉಂಟಾಗುವಂಥದ್ದಿದೆ, ವ್ಯರ್ಥವಾದ ಖರ್ಚುಗಳು ಈ ದಿನ ಹೆಚ್ಚಾಗುತ್ತೆ. ಹಾಗೆ ಈ ದಿನ ಸ್ತ್ರೀಯರಿಂದ ಉತ್ತಮವಾದಂತಹ ಸಲಹೆ ಸಹಕಾರಗಳನ್ನು ಪಡ್ಕೊಳ್ತೀರಿ. ಆದರೆ ಅವರನ್ನು ನಿರ್ಲಕ್ಷ್ಯ ಮಾಡಬೇಡಿ, ಅವರ ಬೇಕು ಬೇಡಗಳನ್ನು ಈ ದಿನ ಸ್ವಲ್ಪ ಗಮನ ಇಟ್ಟು ನೀವು ತೃಪ್ತಿಪಡಿಸಬೇಕಾಗತ್ತೆ. ಹಾಗೆ ಈ ದಿನ ಅನಾವಶ್ಯಕವಾಗಿ ಬರುವಂಥ ಕೋಪವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಎಲ್ಲೋ ಒಂದು ಕಡೆ ಶಿಸ್ತು ಶಿಸ್ತು ಅಂತ ಹೇಳಿ ನೀವೇ ಅಶಿಸ್ತಿನ ದಾರಿಯನ್ನು ತುಳಿಯಲಿಕ್ಕೆ ಅವಕಾಶಗಳಾಗ್ಬಿಡತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ, ನಿಮ್ಮ ಒಂದು ಗುರಿ ಸಾಧನೆ, ಇದರ ಬಗ್ಗೆನೇ ಹೆಚ್ಚು ಗಮನ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇದ್ದೀರಿ, ಹಾಗೆ ಭಕ್ತಿಯಿಂದ ಶ್ರೀ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನವೂ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವಂಥ ದಿನ. ನಿಮ್ಮ ವ್ಯಾಪಾರದಲ್ಲೂ ಕೂಡ ಈ ದಿನ ಒಂದು ಹಂತಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಬೆಳೀತೀರಿ. ಹಾಗೆ ಈ ಲಾಭದ ವಿಚಾರವಾಗಿಯೂ ಕೂಡ ಈ ದಿನ 4 ಜನರ ಜೊತೆಯಲ್ಲಿ ನಿಮ್ಮ ಕಾರ್ಯತಂತ್ರದ ಬಗ್ಗೆ ಚರ್ಚಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಚರ್ಚೆ ಮಾಡದೆ, ವಿಚಾರವನ್ನು ಹೊರಗಡೆಯಿಂದ ಗ್ರಹಿಸದೆ ಯಾವುದೇ ಒಂದು ತೀರ್ಮಾನಕ್ಕೆ ನೀವು ಒಳಗಾಗಲ್ಲ. ಅದು ನಿಮ್ಮಲ್ಲಿರುವಂಥ ಒಂದು ವಿಶೇಷ ಸ್ವಭಾವ. ಹಾಗಾಗಿಯೇ ಈ ದಿನ ಹಿರಿಯರನ್ನು ಕನ್ಸಲ್ಟ್ ಮಾಡ್ತೀರಿ, ತಜ್ಞರನ್ನು ಭೇಟಿ ಮಾಡ್ತೀರಿ, ಅನುಭವಸ್ಥರ ಸಲಹೆಯನ್ನು ಪಡ್ಕೊಳ್ತೀರಿ. ಹಾಗೆ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಈ ದಿನ ಚತುರೋಪಾಯಗಳನ್ನು ನೀವು ಅನುಸರಣೆ ಮಾಡುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಒಂದು ಧೋರಣೆ ಇದೆ. ಆದರೆ ವ್ಯಕ್ತಿಯನ್ನಲ್ಲ, ವ್ಯಕ್ತಿ ಮಾಡಿರುವಂಥ ತಪ್ಪನ್ನು ಈ ದಿನ ನೀವು ಎತ್ತಿ ತೋರಿಸಿ ಅದನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಹಾಗಾಗಿಯೇ ಈ ದಿನ ಸಮಸ್ಯೆಗಳನ್ನು ಆಮೂಲಾಗ್ರವಾಗಿ ಪರಿಶೀಲನೆ ಮಾಡುವಂಥ ಒಂದು ವ್ಯವಧಾನ ನಿಮ್ಮಲ್ಲಿದೆ. ಹಾಗೆ ಈ ದಿನ ವಿಶೇಷವಾಗಿ ನಿಮ್ಮ ಬಾಲ್ಯದ ಗೆಳೆಯರ ಒಂದು ಭೇಟಿ ನಿಮಗೆ ಸಂತೋಷವನ್ನು ತರುತ್ತೆ. ಹಾಗೆ ವ್ಯಕ್ತಿಗಳಿಂದ ಈ ದಿನದ ನಿಮಗೆ ಬರುವಂತಹ ಕೆಲವು ಸಲಹೆಗಳು, ಅದು ಉಚಿತವಾಗಿ ಬರುವಂತಹ ಸಲಹೆಗಳು, ಕೆಲವೊಂದು
ಅನುಸರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಸಲಹೆಗಳು. ಹಾಗಾಗಿ ಯಾರದ್ದೇ ಸಲಹೆ ಆದರೂ ಕೂಡ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿರಿ. ಹಣಕಾಸಿನ ವಿಚಾರ ತೃಪ್ತಿದಾಯಕವಾಗಿರುತ್ತೆ. ನಿಮ್ಮ ತಂದೆ ತಾಯಿಯಂದಿರ ಸೇವೆ, ಅವರ ಜೊತೆ ಮಾತುಕತೆ, ಅವರ ಶುಶ್ರೂಷೆ, ಇದೆಲ್ಲವೂ ಕೂಡ ಈ ದಿನ ನಿಮಗೆ ಆಡೆಡ್ ಅಡ್ವಾಂಟೇಜ್ ಆಗಿ ಇರುವಂಥದ್ದು. ಎಲ್ಲರಿಂದ ತೃಪ್ತಿ ಅನ್ನುವಂಥದ್ದು ಇದೆ. ಹಾಗೆ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಒಂದು ಒಳ್ಳೆಯ ಮನಸ್ಸು ಕೂಡ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಆಶಾದಾಯಕವಾಗಿರುವಂಥ ದಿನ. ಏನೋ ಒಂದು ಕಡೆ ಆಸೆ ಇದೆ, ಭರವಸೆ ಇದೆ, ಹಾಗೆ ಒಂದು ಬೆಳಕಿನ ಕಿರಣ ನಿಮ್ಮ ಪಾಲಿಗೆ ಈ ದಿನ ಇರುವಂಥದ್ದು. ಒಂದು ಭರವಸೆಯ ಬೆಳಕು ಕೂಡ ಈ ದಿನ ನಿಮ್ಮ ಸಂಗಾತಿ ಪ್ರೀತಿಪಾತ್ರರಿಂದ ದೊರೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಸಣ್ಣ ಪುಟ್ಟ ತಪ್ಪು ಮಾಡಿರುವಂಥವ್ರಿಗೆ ಈ ದಿನ ಏನೋ ಒಂದು ಅಳುಕು ಅಂಜಿಕೆ ಅನ್ನುವಂಥದ್ದು ಇದೆ. ಆದರೆ ಈ ದಿನ ನಿಮ್ಮ ಸಂಗಾತಿಯ ಒಂದು ಪ್ರೇರೇಪಣೆಯ ಮಾತು, ನಿಮಗೆ ಕೊಡುವಂಥ ಒಂದು ಸಪೋರ್ಟ್ ಏನಿದೆ, ಅದು ನಿಮ್ಮಲ್ಲಿ ಹೆಚ್ಚಿನ ಉತ್ಸಾಹವನ್ನು ತರಿಸುತ್ತೆ. ಹಾಗೆ ಈ ದಿನ ಹೊಸ ವಾಹನದ ಯೋಗ ಇರುವಂಥದ್ದು. ಹೊಸ ವಾಹನವನ್ನಾಗಲಿ, ಅದನ್ನು ನೀವು ಈ ದಿನ ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ತೀರಿ. ಇದು ನಿಮ್ಮ ಪ್ರಯಾಣ ಲಾಭದಾಯಕವನ್ನಾಗಿಸುತ್ತೆ. ಹಾಗೆ ಆಪ್ತ ಸ್ನೇಹಿತರಿಂದ ಉಂಟಾಗುವಂಥ ಒಂದು ವಿವಾದಗಳೇನಿದೆ, ಅದು ಬಹಳ ವಿಶೇಷ ರೀತಿಯಲ್ಲಿ ಮುಕ್ತಾಯವಾಗುತ್ತೆ. ವಿವಾದಗಳನ್ನು ಬಗೆಹರಿಸ್ಕೊಳ್ತೀರಿ. ಹಾಗೆ ಈ ದಿನದಲ್ಲಿ ಕೆಲವೊಂದು ಪ್ರಮುಖವಾದ ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಬಹಳ ಕಷ್ಟಪಟ್ಟು ನೀವು ಮಾಡಿರುವಂಥ ಪ್ರಯತ್ನಗಳಿಗೆ ಒಳ್ಳೆಯ ಫಲ ಅನ್ನುವಂಥದ್ದು ಸಿಕ್ಕೇ ಸಿಕ್ಕತ್ತೆ. ಹಾಗೆ ಈ ದಿನ ಆದಾಯದಲ್ಲಿ ಒಂದು ರೀತಿಯಲ್ಲಿ ಏರಿಕೆ ಇದೆ, ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಮುಂದುವರಿಬೇಕಾಗತ್ತೆ. ಇನ್ನು ಯಾವುದೇ ಒಂದು ಸ್ಥಿರಾಸ್ತಿಯ ವ್ಯವಹಾರಗಳನ್ನು ಈ ದಿನದಲ್ಲಿ ಮಾಡೋದ್ರಿಂದ ಲಾಭ ಇದೆ, ಆದರೆ ಸ್ವಲ್ಪ ಹಿರಿಯರ ಮಾರ್ಗದರ್ಶನ ಅನ್ನುವಂಥದ್ದು ಬೇಕು. ಇನ್ನು ಮನೆಯಲ್ಲೇ ಕೆಲವೊಂದು ಮತಭೇದಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಅಲ್ಲೇ ಒಂದು ಕಡೆ ರಾಜಕೀಯ ಶುರು ಆಗಿಬಿಡುತ್ತೆ ಮನೆಯಲ್ಲೇ, ಅಲ್ಲೂ ಕೂಡ ಇದನ್ನು ನಿಮಗೆ ಸ್ವಲ್ಪ ಕಿರಿಕಿರಿ ಇರುತ್ತೆ, ಆದರೂ ಅದನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಹಿರಿಯರನ್ನು ಗೌರವದಿಂದ ನೋಡಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಒಟ್ಟಾರೆ ಈ ದಿನದ ನಿಮ್ಮ ಮಾತು, ನಿಮ್ಮ ಒಂದು ನಡತೆ ಕೆಲವರಿಗೆ ಆದರ್ಶವಾಗಿ ನಿಲ್ಲುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀದೇವಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನದಲ್ಲಿ ಕೆಲವು ವಿದ್ಯಮಾನಗಳು ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು. ಏಕೆಂದರೆ ನಿಮಗಾಗಿ ಸ್ವಲ್ಪ ಸಮಯ ಅನ್ನುವಂಥದ್ದನ್ನು ನೀವು ಮಾಡಿಕೊಳ್ಬೇಕು. ಬೇರೆಯವರಿಗಾಗಿನೇ ಗಾಣದ ಎತ್ತಿನಂತೆ ದುಡಿಯುವಂಥ ಸಾಧ್ಯತೆ ಇರೋದರಿಂದ ಬಹಳ ಬೇಗ ಆಯಾಸಗೊಂಡವರಂತೆ ಕಾಣ್ತೀರಿ. ಯಾವುದರಲ್ಲೂ ಕೂಡ ಆಸಕ್ತಿ ಇರಲ್ಲ ನಿಮಗೆ. ಹಾಗೆ ಈ ದಿನ ನಿಮ್ಮ ಮನಸ್ಸನ್ನು ಕೆಲಸದ ಮೇಲೆ ಕೇಂದ್ರೀಕರಿಸುವಂಥದ್ದು ಬಹಳ ಉತ್ತಮ. ಇದು ಹೇಳೋದು ಸುಲಭ, ಆದರೆ ನೀವು ಪ್ರಾಕ್ಟಿಕಲ್ಲಾಗಿ ಮಾಡುವಂಥದ್ದು ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಏಕೆಂದರೆ ಈ ದಿನದ ಜೀವನ ಏನಿದೆ ಸ್ವಲ್ಪ ಗೋಜಲು ಗೋಜಲಾಗಿಯೇ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಆಹಾರ ವಿಹಾರಾದಿಗಳ ಕಡೆಗೆ ಸ್ವಲ್ಪ ಗಮನ ಕೊಡಬೇಕು. ಇನ್ನು ಮಕ್ಕಳ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಕ್ಕಳ ಮೇಲೆ ಈ ದಿನ ಸ್ವಲ್ಪ ನಿಗಾ ಇಡಬೇಕಾಗತ್ತೆ. ಹಾಗೆ ಯಾವುದೇ ಕೆಲಸದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ಇಲ್ಲಾಂದರೆ ಕೇಡು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ನಿಮ್ಮ ಕರ್ತವ್ಯ ಏನು, ನಿಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ಅರಿತುಕೊಂಡು ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ಸ್ತ್ರೀಯರು ವಿಶೇಷವಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಈ ದಿನ ನಿಮ್ಮ ಪ್ರಯಾಣ ಸಂಚಾರ ಏನಿದೆ ಅದನ್ನು ಆದಷ್ಟು ಮೊಟಕುಗೊಳಿಸುವಂಥದ್ದು ಅಥವಾ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಆಮ್ಲ ಪಿತ್ತದ ಸಮಸ್ಯೆ ಉಲ್ಬಣ ಆಗಬಹುದು, ಅದಕ್ಕೆ ಒಂದು ಪರಿಹಾರವನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ. ಒಟ್ಟಾರೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇದ್ದಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಶಿವ ಪಾರ್ವತಿಯರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ.
ತುಲಾರಾಶಿಯವರಿಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅನಾವಶ್ಯಕವಾದಂತಹ ಕೋಪ ಬರೋ ಸಾಧ್ಯತೆ ಇದೆ. ಇಲ್ಲ ಒಂದು ಕಡೆ ಅಸಮಾಧಾನ, ಅತೃಪ್ತಿ ಅನ್ನುವಂಥದ್ದನ್ನು ಹೊರಗೆ ಹಾಕ್ತೀರಿ. ಅದು ಮಾತಿನ ಮೂಲಕವೇ ಇಂಥ ಒಂದು ಅಸಮಾಧಾನವನ್ನು ತೋರ್ಪಡಿಸಿಕೊಳ್ಳುವಂಥದ್ದು ಇದೆ. ಇದು ನಿಮ್ಮ ಸ್ನೇಹಿತರಲ್ಲಿ ನಿಮ್ಮ ಒಂದು ಪರಿಸ್ಥಿತಿಯನ್ನು ಬಹಳ ಕೆಟ್ಟದಾಗಿ ಬಿಂಬಿಸುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ವಿವಾದಗಳಿರಲಿ, ಯಾವುದೇ ಮನಸ್ತಾಪಗಳಿರಲಿ, ಅದನ್ನು ನಾಲ್ಕು ಗೋಡೆಯ ಒಳಗೆ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಕೆಲವರ ಟೀಕೆಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಬೇಕಾಗತ್ತೆ, ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಬೇಕು. ಅದಕ್ಕಾಗಿ ನೀವು ಮಾಡಿರುವಂತಹ ಕೆಲಸ ಕಾರ್ಯಗಳಿರಲಿ ಅಥವಾ ನಿಮ್ಮ ಒಂದು ನಡತೆಯಲ್ಲಾಗಲಿ ಯಾವ ರೀತಿಯಲ್ಲಿ ಒಂದು ಬದಲಾವಣೆ ಅಗತ್ಯವಾಗಿತ್ತು, ಅದನ್ನು ಹೇಗೆ ಅಳವಡಿಸ್ಕೊಂಡಿದ್ದೀರಿ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ವಿವರಿಸಿ ಹೇಳಬೇಕಾಗತ್ತೆ. ಹಾಗೆ ಈ ದಿನದ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ನಿಧಾನವಾಗಿರುತ್ತೆ. ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಹಣ ಸಿಕ್ಕಲ್ಲ. ಹಾಗಾಗಿನೇ ದೊಡ್ಡ ಬಂಡವಾಳ ಹಾಕಿ ಮಾಡುವಂಥ ವ್ಯಾಪಾರ ವ್ಯವಹಾರಗಳನ್ನು ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಉದ್ಯೋಗ ಸ್ಥಾನದಲ್ಲಾಗಲಿ, ನಿಮ್ಮ ವ್ಯಾಪಾರದಲ್ಲಾಗಲಿ ಸ್ವಲ್ಪ ಶ್ರಮ ಅನ್ನುವಂಥದ್ದು ಇರುತ್ತೆ, ಸ್ವಲ್ಪ ಪೈಪೋಟಿ ಇದೆ, ಸ್ವಲ್ಪ ಸ್ಪರ್ಧೆ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಗಮನ ಕೊಡಲಿಕ್ಕೂ ಕೂಡ ಸಮಯ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಈ ದಿನದಲ್ಲಿ ನೀವು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಅದು ಕೊಡುವಂಥ ಫಲ ಅಷ್ಟಕ್ಕಷ್ಟೇ ಇರುತ್ತೆ, ಮಿಶ್ರ ಫಲಗಳಿರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಸಹಾಯವನ್ನು ನಿರೀಕ್ಷೆಗಿಂತ ಹೆಚ್ಚು ಬಯಸಬೇಡಿ, ಅಷ್ಟೊಂದು ಒಳ್ಳೆಯದಾಗಲ್ಲ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿಯವರಿಗೆ ಈ ದಿನ ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಲಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು. ಹಾಗಾಗಿ ಪ್ರತಿ ಕೆಲಸ ಕಾರ್ಯದಲ್ಲೂ ಕೂಡ ಈ ದಿನ ಲಾಭ ಇದೆ, ಹಾಗೆ ವಿಶ್ವಾಸ ಕೂಡ ಬಹಳ ಚೆನ್ನಾಗಿದೆ. ಇನ್ನು ಈ ದಿನ ಧನಾತ್ಮಕವಾದಂತಹ ಒಂದು ಮನಸ್ಸಿದೆ, ಅದಕ್ಕಾಗಿನೇ ನಿಮ್ಮ ಮಾತುಕತೆಗಳು ಕೂಡ ಈ ದಿನ ಧನಾತ್ಮಕವಾದಂತಹ ಫಲಿತಾಂಶವನ್ನು ತರುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಬಹಳ ಚರ್ಚೆ ಮಾಡುವಂಥದ್ದು ಇದೆ, ಚರ್ಚೆಯ ಆಳ ಬಹಳ ತೀವ್ರವಾಗಿರುವಂಥದ್ದು, ಆದರೆ ಆ ಚರ್ಚೆ ಒಂದು ರೀತಿಯಲ್ಲಿ ಮಂಥನದಂತೆ ಇರುವಂಥದ್ದು, ಅದರಿಂದ ಒಳ್ಳೆಯ ವಿಚಾರಗಳು ಹೊರಗೆ ಬರುತ್ತೆ, ತಪ್ಪು ಅಭಿಪ್ರಾಯಗಳು ಈ ಸಂದರ್ಭದಲ್ಲಿ ದೂರ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನೀವು ಏನಾದರೂ ಒಂದನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಇನ್ನೊಂದನ್ನು ಕಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಒಂದು ಬಂತು ಅಂದರೆ ಒಂದು ಹೋಯಿತು ಅನ್ನುವಂಥದ್ದು ಬ್ಯಾಲೆನ್ಸ್ ಆಗಬೇಕು. ಅದು ಆ ನಿಟ್ಟಿನಲ್ಲಿ ಈ ದಿನದಲ್ಲಿ ಕೊಡುವಂಥದ್ದು, ತೆಗೆದುಕೊಳ್ಳುವಂಥ ವ್ಯವಹಾರಗಳು ಕೂಡ ನಡೆಯುತ್ತೆ. ಹಾಗೆ ಈ ದಿನ ಸ್ವಲ್ಪ ಧೈರ್ಯದಿಂದ ಕೆಲಸವನ್ನು ಮುಂದುವರೆಸಿದ್ರೆ ಒಳ್ಳೆಯ ಲಾಭ ಅನ್ನುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ದೈವಿಕ ದರ್ಶನವನ್ನು ಪಡ್ಕೊಳ್ಳುವಂಥದ್ದು, ಮಕ್ಕಳ ವಿಚಾರದಲ್ಲಿ ಈ ದಿನ ಶುಭ ಸುದ್ದಿಯನ್ನು ಕೇಳುವಂಥದ್ದು, ಜೊತೆಗೆ ಈ ದಿನ ನಿಮ್ಮ ಒಡಹುಟ್ಟಿದವರ ಬಗ್ಗೆ ನಿಮಗೆ ಏನೋ ಒಂದು ಅನುಕಂಪ, ಏನೋ ಒಂದು ಸಹಾಯ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಹಾಗೆ ವ್ಯವಹಾರದಲ್ಲಿ ಇದ್ದಂತಹ ಅಡಚಣೆಗಳು ನಿವಾರಣೆಯಾಗುವಂಥದ್ದು ಇದೆ. ಅಧಿಕಾರಿಗಳೊಂದಿಗೆ ಈ ದಿನ ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಕೊಳ್ತೀರಿ. ನಿಮ್ಮ ಚರ್ಚೆ, ನಿಮ್ಮ ಮಾತು ಈ ದಿನ ಫಲಪ್ರದವಾಗುತ್ತೆ. ಹಾಗೆ ಈ ದಿನ ಅನುಮಾನ ಪಡುವಂಥ ಒಂದು ಪ್ರವೃತ್ತಿ ಇದ್ದರೆ, ಸ್ವಭಾವ ಇದ್ದರೆ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಕೆಲವರನ್ನು ನಂಬಿ ಕೆಲಸ ಮಾಡಬೇಕಾಗತ್ತೆ ನೀವು. ಅದಕ್ಕಾಗಿನೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಹಾಗೆ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಇಲ್ಲಾಂದರೆ ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಅನುಕೂಲಕರವಾದಂತಹ ಸ್ಥಿತಿಯಲ್ಲಿದೆ, ಅದಕ್ಕಾಗಿನೇ ಈ ದಿನ ಶುಭ ಫಲಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಆದರೂ ಕೆಲಸಗಳು ವಿಳಂಬ ಆಗುತ್ತೆ, ನಿಧಾನ ಆಗುತ್ತೆ, ಆ ಒಂದು ವಿಚಾರದಲ್ಲಿ ಈ ದಿನ ನಿಮಗೆ ಸಂತೃಪ್ತಿ ಇದೆ, ತಾಳ್ಮೆ ಇದೆ. ಅದಕ್ಕಾಗಿನೇ ನಿಧಾನ ಆದರೂ ಕೂಡ ಅದನ್ನು ಪೂರ್ಣಗೊಳಿಸುವಂಥದ್ದು, ಅದರಲ್ಲಿ ಬರುವಂತಹ ಫಲಗಳನ್ನು ಈ ದಿನ ಅನುಭವಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ವಿದ್ಯಮಾನಗಳೇನಿದೆ ಅದು ನಿಮಗೆ ಶುಭ ಲಾಭವನ್ನು ಕೂಡ ತರುತ್ತೆ. ಹಾಗೆ ವ್ಯವಹಾರದಲ್ಲಿ ಈ ದಿನ ಸ್ವಲ್ಪ ಅಡೆತಡೆಗಳು ಕೂಡ ಉದ್ಭವ ಆಗಿಬಿಡುತ್ತೆ. ನೀವೇ ನೀವಾಗಿ ತೆಗೆದುಕೊಳ್ಳುವಂತಹ ಕೆಲವು ನಿರ್ಧಾರಗಳು ಕೂಡ ಈ ದಿನ ನಿಮ್ಮ ಆಲೋಚನೆಗೆ ಸ್ವಲ್ಪ ಮುಳುವಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಈ ದಿನದಲ್ಲಿ ಸಮಸ್ಯೆಗಳನ್ನು ಒಂದೊಂದಾಗಿ ಅವಕಾಶಗಳಾಗಿ ಪರಿವರ್ತನೆ ಮಾಡ್ಕೊಳ್ತೀರಿ. ಅದು ನಿಮ್ಮ ಸ್ಟ್ರೆಂತ್, ಅದು ನಿಮ್ಮ ಪ್ರತಿಭೆ, ನಿಮ್ಮ ಬುದ್ಧಿವಂತಿಕೆ. ಹಾಗಾಗಿ ಕಷ್ಟ ಬಂತು, ಸಮಸ್ಯೆ ಬಂತು ಅಂತ ಹೇಳಿ ಕೈ ಹೊತ್ತು ಕೂತ್ಕೊಳ್ಳಲ್ಲ,
ಅದಕ್ಕೆ ಬದಲಾಗಿ ಆ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥದ್ದು ಹೇಗೆ, ಸಮಸ್ಯೆಯನ್ನೇ ಬಂಡವಾಳ ಮಾಡಿಕೊಳ್ಳುವಂಥದ್ದು ಹೇಗೆ ಅನ್ನುವಂಥ ವಿಚಾರವನ್ನು ಬಹಳ ಚೆನ್ನಾಗಿ ಅರ್ಥೈಸ್ಕೊಳ್ತೀರಿ ಈ ದಿನದಲ್ಲಿ. ಹಾಗೆ ಈ ದಿನ ಉದ್ಯೋಗಸ್ಥರಿಗೆ, ಅದರಲ್ಲೂ ವಿಶೇಷವಾಗಿ ಸ್ತ್ರೀ ವರ್ಗದವರಿಗೆ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಪ್ರತಿಭೆಗೆ ಈ ದಿನ ಸೂಕ್ತವಾದಂತಹ ಸ್ಥಾನಮಾನ ಸಿಕ್ಕತ್ತೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ಒಂದು ಭೇಟಿ, ಅವರು ನಿಮ್ಮನ್ನು ಬಯಸುವಂಥದ್ದು, ನೀವು ಅವರಲ್ಲಿ ಕೆಲವು ಬಯಕೆಗಳನ್ನು ಈಡೇರಿಸಿಕೊಳ್ಳುವಂಥ ಒಂದು ಪ್ರಸ್ತಾಪ ಮಾಡುವಂಥದ್ದು, ಒಟ್ಟಾರೆ ಇವೆಲ್ಲವೂ ಕೂಡ ನಿಮಗೆ ಅತ್ಯಂತ ಸಂತೋಷವನ್ನು ತರುವಂಥ ವಿದ್ಯಮಾನಗಳಾಗತ್ತೆ. ಹಾಗೆ ಈ ದಿನ ನೀವು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳಿಕೊಳ್ಳಿ. ಹಾಗೆ ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನವನ್ನು ಮಾಡಿ ಬನ್ನಿ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಈ ದಿನ ಆರಾಧನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ನೀವು ಮಾಡುವಂತಹ ಪ್ರಯತ್ನಗಳು ಒಂದು ಹಂತಕ್ಕೆ ಬಂದು ನಿಲ್ಲುವಂಥದ್ದಿದೆ. ಇಲ್ಲಿಯವರೆಗೆ ಕಪ್ಪೆಗಳನ್ನು ತಕ್ಕಡಿಯಲ್ಲಿ ಹಾಕಿದಂಥ ಒಂದು ಪ್ರಯತ್ನ ಇತ್ತು, ಆದರೆ ಈ ದಿನ ಎಲ್ಲರೂ ಕೂಡ ಒಂದು ವಿಚಾರಕ್ಕೆ, ಒಂದು ವೇದಿಕೆಗೆ ಬರುವಂಥ ಸಾಧ್ಯತೆಗಳಿದೆ. ಇದಕ್ಕೆ ನಿಮ್ಮ ಒಂದು ಪರಿಶ್ರಮ ಒಳ್ಳೆಯ ಫಲವನ್ನೇ ತರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಚಟುವಟಿಕೆಗಳಿಗೆ ನಿಮ್ಮ ಬುದ್ಧಿವಂತಿಕೆಯ ಪ್ರತಿಫಲ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಕಾಲ ಮೇಲೆ ನಿಂತು ನಿಮ್ಮ ವಿವೇಚನೆಯಿಂದ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಚೆನ್ನಾಗಿದೆ. ಹಾಗಾಗಿಯೇ ವಿಲ್ ಪವರ್ ಇದ್ದಾಗ ಕೆಲಸಗಳನ್ನು ಬಹಳ ವಿಶೇಷವಾಗಿ ಮಾಡ್ತೀರಿ, ಆದರೆ ಸ್ವಲ್ಪ ಡ್ಯಾಶಿಂಗ್ ನೇಚರ್ ಇರುವಂಥದ್ದು ಈ ದಿನ, ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು. ಇನ್ನು ಹೊಸ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕು, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇರುವಂಥವ್ರಿಗೆ ಈ ದಿನ ಒಳ್ಳೆಯ ದಿನ. ಅದರಲ್ಲೂ ಈ ದಿನದ ಯೋಗ ಏನಿದೆ ಅದು ನಿಮ್ಮ ಪರವಾಗಿ ಇರುವಂಥದ್ದು, ಹಾಗಾಗಿಯೇ ಅಂಥ ಒಂದು ಸ್ವಂತ ಬಿಸಿನೆಸ್ ಬಗ್ಗೆ ಇರುವಂಥ ಒಂದು ಅಜೆಂಡಾ ಏನಿದೆ, ನಿಮ್ಮ ಸಂಕಲ್ಪ ಏನಿದೆ ಅದನ್ನು ಕಾರ್ಯಗತಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ತುಂಬ ಬೆಲೆ ಬಾಳುವಂತಹ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಮನೆಯ ಬಗ್ಗೆ ನಿಮಗೆ ತುಂಬ ಆಸಕ್ತಿ ಇರುವಂಥದ್ದು. ಹಾಗೆ ಬಹಳ ವಿಶೇಷವಾಗಿ ಈ ದಿನ ನೀವು ಶ್ರೀರಾಮ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ನಾಮ ಜಪ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗುವಂಥ ದಿನ. ನೋಡಿ, ಎಷ್ಟೋ ಜವಾಬ್ದಾರಿ ಕಡಿಮೆ ಮಾಡಿಕೊಳ್ಬೇಕು ಅಂತ ಪ್ರಯತ್ನ ಪಡ್ತೀರಿ, ಆದರೆ ಒಂದೊಂದಾಗಿ ಮತ್ತೆ ತಗಲಾಕ್ಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ಬಂಧುಗಳ ಜೊತೆಯಲ್ಲೋ ಅಥವಾ ಮಿತ್ರರ ಜೊತೆಯಲ್ಲೋ ಏನೋ ಒಂದು ಕಾರಣಕ್ಕೆ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ಕೂಡ ಇದೆ. ಯಾಕೆಂದರೆ ನೀವು ಕೆಲವೊಂದು ಕೆಲಸ ಕಾರ್ಯಗಳನ್ನು ಬಹಳ ನೇರವಾಗಿ ಹೇಳುವಂಥವ್ರು, ಫಲಿತಾಂಶಗಳನ್ನು, ಅದರ ಸಾಧಕ ಬಾಧಕಗಳನ್ನು ಚೆನ್ನಾಗಿ ವ್ಯವಹಾರ ಜ್ಞಾನದಿಂದ ನೋಡಿ ತಿಳಿಸುವಂಥವ್ರು, ಇಂಥ ಒಂದು ಸ್ವಭಾವ ಇರುವಂಥ ನಿಮಗೆ ಈ ದಿನದಲ್ಲಿ ಅಪರಿಚಿತರ ಜೊತೆ ಕೂಡ ಸ್ವಲ್ಪ ಮಾತಿನ ಚಕಮಕಿಗಳು ಉಂಟಾಗುವಂಥದ್ದು ಕೂಡ ಇದೆ. ಆದರೆ ಯಾವುದೇ ಒಂದು ನಿರ್ಧಾರವನ್ನು ಸ್ವಲ್ಪ ತಾಳ್ಮೆಯಿಂದ ತೆಗೆದುಕೊಳ್ಬೇಕು. ಆತುರದಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಏನಿದೆ ಅದು ಒಳ್ಳೆಯ ಫಲವನ್ನು ಕೊಡಲ್ಲ. ಹಾಗೆ ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಅಧಿಕಾರಿಗಳಿಂದ ಈ ದಿನ ಸ್ವಲ್ಪ ಒತ್ತಡ ಇರುತ್ತೆ, ವಿಶ್ರಾಂತಿ ಇಲ್ಲ. ಆದರೆ ಈ ದಿನ ಕೆಲಸ ಕಾರ್ಯಗಳನ್ನು ಒಂದು ನಿಗದಿತ ಅವಧಿಯೊಳಗೆ ಮುಗಿಸ್ಬೇಕು ಅನ್ನುವಂಥ ಒಂದು ಬಲವಂತ ನಿಮ್ಮ ಮೇಲೆ ಇರುವಂಥದ್ದು. ಹಾಗೆ ಈ ದಿನ ಬೇರೆಯವರ ಮೇಲೆ ಭರವಸೆಯನ್ನು ಇಟ್ಟುಕೊಳ್ಳದೆ ನಿಮ್ಮ ಕಾಲ ಮೇಲೆ, ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿರುವಂತಹ ಕೆಲಸಗಳನ್ನು ಮುಂದುವರಿಸಿ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಯಾರ ಜೊತೆಯಲ್ಲೂ ಕೂಡ ಚರ್ಚಿಸಬೇಡಿ, ವೈಯಕ್ತಿಕ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಡಿ ಈ ದಿನ. ಏಕೆಂದರೆ ಅದನ್ನೇ ಅವರು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಈ ದಿನ ಏನೇ ಭರವಸೆ ನೀಡಿದರೂ ಕೂಡ ಅದಕ್ಕೆ ಮೊದಲು ಸರಿಯಾಗಿ ಯೋಚನೆ ಮಾಡಿ, ನಿಮ್ಮಿಂದ ಸಾಧ್ಯವಾ, ಅಷ್ಟು ಶಕ್ತಿ ಇದೆಯಾ, ಸಾಮರ್ಥ್ಯ ಇದೆಯಾ, ಒಂದು ಸನ್ನಿವೇಶ ಚೆನ್ನಾಗಿದೆಯಾ, ಇದನ್ನೆಲ್ಲ ನೋಡಿ ನೀವು ಭರವಸೆಯನ್ನು ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಮಾನಸ ಪೂಜಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ, ಅತ್ಯುತ್ತಮವಾದಂಥ ಪ್ರಯತ್ನಗಳಾಗುವಂಥ ದಿನ. ನೆನೆಗುದಿಗೆ ಬಿದ್ದಂತಹ ಕೆಲಸಗಳನ್ನು ಬಹಳ ಮುತುವರ್ಜೆಯಿಂದ ಈ ದಿನ ಮಾಡುವಂಥದ್ದು ಕೂಡ ಇದೆ.
ಹಾಗೆ ಈ ದಿನ ಮನೆಯಲ್ಲಿರುವಂತಹ ಕೆಲವು ವಿದ್ಯಮಾನಗಳಿಂದ ಸ್ವಲ್ಪ ಬೇಸರ ಆಗ್ಬೋದು, ಕೆಲಸದ ಒತ್ತಡ ಇರಬಹುದು, ಆದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಸಾಮರ್ಥ್ಯ ಇದೆ, ಮನಸ್ಸು ಕೂಡ ಇದೆ. ಆದರೆ ಮನಸ್ಸು ಮಾಡುವಂಥದ್ದು ಸ್ವಲ್ಪ ನಿಧಾನ ಅಷ್ಟೇ, ಇನ್ನೂ ಕೂಡ ನಿಮಗೆ ಆ ಚೈಲ್ಡಿಶ್ನೆಸ್ ಅನ್ನುವಂಥದ್ದು ಹೋಗಿಲ್ಲ. ಹಾಗಾಗಿಯೇ ಈ ದಿನ ಅನಾವಶ್ಯಕವಾದಂತಹ ಖರ್ಚುಗಳನ್ನು ಈ ದಿನ ನಿಯಂತ್ರಣ ಮಾಡಲೇಬೇಕಾಗತ್ತೆ. ಹಾಗೆ ಈ ದಿನ ಯಾರಾದರೂ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟರೆ, ಯಾರೇ ಒಂದು ಆಮಿಷವನ್ನು ತೋರಿಸಿದ್ರೆ, ಪ್ರಲೋಭನೆಗಳನ್ನು ಈ ದಿನ ನಿಮ್ಮಲ್ಲಿ ಪ್ರಯೋಗ ಮಾಡುವಂಥದ್ದು ಏನಾದರೂ ಇದ್ದರೆ ಆದಷ್ಟು ದೂರ ಇಡುವಂಥ ಒಂದು ಪ್ರಯತ್ನ ಮಾಡಿ. ಅಂಥವರಿಂದ ನೀವೇ ದೂರ ಇದ್ಬಿಡಿ, ಏಕೆಂದರೆ ಈ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ತುಂಬ ಇರುತ್ತೆ ಈ ಸಂದರ್ಭದಲ್ಲಿ. ಹಾಗೆ ಈ ದಿನ ನಿಮ್ಮ ಒಂದು ಅಭಿಪ್ರಾಯಗಳನ್ನು ತಿಳಿಸುವಂತಹ ಒಂದು ವಿಚಾರದಲ್ಲಿ ವ್ಯವಹಾರ ಚಾತುರ್ಯತೆ ಅಗತ್ಯತೆ ತುಂಬ ಇರುವಂಥದ್ದು. ಹಾಗಾಗಿ ಮೊದಲು ಅಂಥ ಒಂದು ಕೆಲಸವನ್ನು ಮಾಡಿಬಿಡಿ, ನಾಲ್ಕು ಜನರಿಗೆ ಅನುಕೂಲ ಆಗುವಂತಹ ಕೆಲಸ ಮಾಡಿ, ಆಮೇಲೆ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಈ ದಿನ ನೀವು ಬೆಂಬಲವನ್ನು ಕೊಟ್ಕೊಳ್ಳುವಂಥದ್ದನ್ನು ಮಾಡಿ. ಹಾಗೆ ಬಹಳ ಕಾಲದಿಂದ ಪೂರ್ಣಗೊಳ್ಳದೇ ಇದ್ದಂತಹ ಕೆಲಸಗಳನ್ನು ಪೂರ್ಣಗೊಳಿಸ್ತೀರಿ, ಇದು ನಿಮ್ಮ ಪಾಲುದಾರರಿಗೂ ಕೂಡ ತುಂಬ ಸಂತೋಷವನ್ನು ತರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಹೊಸದಾಗಿ ವಸ್ತ್ರವನ್ನು, ಆಭರಣವನ್ನು ಅಥವಾ ಯಾವುದೋ ಒಂದು ಸಾಮಗ್ರಿಯನ್ನು ಖರೀದಿಸುವಂಥ ಯೋಗ ಕೂಡ ಇದೆ. ಇನ್ನು ವೃತ್ತಿಪರ ವ್ಯವಹಾರಗಳಲ್ಲಿ ಸಮಸ್ಯೆಗಳಿದೆ, ಆದರೆ ಅದನ್ನು ಒಂದೊಂದಾಗಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಇನ್ನು ಮನೆಯಲ್ಲಿ ಸಂಭ್ರಮದ ವಾತಾವರಣ ಇದೆ, ಮನೆಗೆ ನೆಂಟರಿಷ್ಟರು ಬಂದಿರುವಂತಹ ಸಮಯ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಕನಸಿನ ಕೂಸೇನಿದೆ ಅದು ಅರಳುವಂತಹ ಸಾಧ್ಯತೆ ಇದೆ. ನೀವು ಅಂದುಕೊಂಡಂತಹ ಕೆಲಸವನ್ನು ಮಾಡಿ ಮುಗಿಸ್ತೀರಿ, ಅದು ನಿಮ್ಮ ವಿಶೇಷವಾದಂಥ ಒಂದು ಪ್ರತಿಭೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.